ರೀಸೆಂಟ್ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮ ಅಫಿಡವಿಟ್ ಅನ್ನ ಸಬ್ಮಿಟ್ ಮಾಡ್ತಾರೆ ಎಲ್ಲ ಅಭ್ಯರ್ಥಿಗಳನ್ನು ಕೂಡ ಮಾಡಬೇಕು ಎಲೆಕ್ಷನ್ ಕಮಿಟಿಗೆ ಈ ಒಂದು ಸಂದರ್ಭದಲ್ಲಿ ಇಪ್ಪತ್ತು ಕೋಟಿಯಷ್ಟು ಅಮೌಂಟ್ ಅನ್ನು ಅವರು ಡಿಕ್ಲೇರ್ ಮಾಡ್ತಾರೆ ಅವರ ವರ್ತ್ ಆಗಿ ಇದರಲ್ಲಿ ಒಂಬತ್ತರಿಂದ ಹತ್ತು ಕೋಟಿಯಷ್ಟು ಅಮೌಂಟ್ ಅನ್ನು ಇವರು ಮ್ಯೂಚುವಲ್ ಫಂಡ್ಸ್ ಹಾಗೆ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಇವತ್ತಿನ ವಿಡಿಯೋ ಮೂಲಕ ಇದೇ ಮ್ಯೂಚುವಲ್ ಫಂಡ್ಸ್ಗಳು ಹಾಗೆ ಸ್ಟಾಕ್ಸ್ ಗಳ ಬಗ್ಗೆ ಅವರು ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಟಾಪ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿರ್ತಕ್ಕಂತಹ ಮ್ಯೂಚುವಲ್ ಫಂಡ್ಸ್ ಹಾಗೆ ಸ್ಟಾಕ್ಸ್ ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡೋಕೆ ಹೋಗ್ತಾ ಇದ್ದೀನಿ ನಾನು ಸಪೋಸ್ ನೀವು ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಅಥವಾ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಸಕ್ತಿ ಇದೆ ನಿಮಗೆ ಅಂತ ಅಂದ್ರೆ ಯಾವ ರೀತಿ ಮ್ಯೂಚುವಲ್ ಫಂಡ್ ಅಂತಂದ್ರೆ ಮ್ಯೂಚುವಲ್ ಫಂಡ್ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅದರಲ್ಲಿ ಯಾವ ಕ್ರೈಟೀರಿಯಾಸ್ ಗಳನ್ನ ನಾವು ನೋಡಬೇಕು ವಿತ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಾವು ಯಾವ ಟೂಲ್ ಅನ್ನು ಯೂಸ್ ಮಾಡಬೇಕು ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಅಟ್ ದ ಸೇಮ್ ಟೈಮ್ ಸ್ಟಾಕ್ಸ್ಗಳ ಬಗ್ಗೆ ಕೂಡ ಅಷ್ಟೇ ಇನ್ ಡಿಟೇಲ್ ಆಗಿ ಇಂಡಿವಿಜುವಲ್ ಸ್ಟಾಕ್ಸ್ ಟಾಪ್ ಫೈವ್ ಹೋಲ್ಡಿಂಗ್ಸ್ ಗಳ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಅದರಲ್ಲಿರತಕ್ಕಂತಹ ಫಂಡಮೆಂಟಲ್ಸ್ ಗಳು ಕೀ ಪಾಯಿಂಟ್ ಪಾಯಿಂಟ್ಸ್ ಗಳನ್ನ ಯಾವ ರೀತಿ ಒಬ್ಬ ಕಾಮನ್ ಇನ್ವೆಸ್ಟರ್ ಆಗಿ ನಾವು ಗಮನಿಸಬೇಕಾಗುತ್ತೆ ಬಿಕಾಸ್ ತುಂಬಾ ದೊಡ್ಡ ಅಮೌಂಟ್ ಅದು ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಇರ್ತಕ್ಕಂತಹ ಮೇನ್ ಮೇನ್ ಪಾಯಿಂಟ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ಮಾಹಿತಿ ಇದ್ರ ಬಗ್ಗೆ ನಿಮಗೆ ತಿಳಿಬೇಕು ಅಂತಂದ್ರೆ ವಿಡಿಯೋನ ಎಂಡ್ ವರೆಗೂ ನೋಡ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಲೆಟ್ಸ್ ಲುಕ್ ಅಟ್ ದಿಸ್ ಟಾಕ್ ಪೋರ್ಟ್ಫೋಲಿಯೋ ಆಫ್ ರಾಹುಲ್ ಗಾಂಧಿ ವೆಲ್ ಮೊದಲನೇದಾಗಿ ಜರ್ನಿ ಸ್ಟಾರ್ಟ್ ಆಗುತ್ತೆ ಬೇಸಿಕಲಿ ಒಂದು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಯಾರದೇ ಇರಬಹುದು ಅದು ನಿಮ್ದೇ ಖುದ್ದಾಗಿರಬಹುದು ಅಥವಾ ಈ ಕೇಸಲ್ಲಿ ರಾಹುಲ್ ಗಾಂಧಿ ಅವರ ಪೋರ್ಟ್ಫೋಲಿಯೋ ನಾವು ನೋಡ್ತೀವಿ ಅಂತಂದ್ರೆ ಫಸ್ಟ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಬ್ರಾಡರ್ ಲೆವೆಲ್ ಅಲ್ಲಿ ನಾವು ಅನಲೈಸ್ ಮಾಡಬೇಕು ಎಲ್ಲಿ ಅವರು ಇನ್ವೆಸ್ಟ್ ಮಾಡಿದಾರಪ್ಪ ಈಗ ಅನಲೈಸ್ ಮಾಡ್ತಕ್ಕ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಸುಮಾರು ಕಡೆಗೆ ಇನ್ವೆಸ್ಟ್ ಮಾಡಬಹುದು ಗೋಲ್ಡ್ ಇರಬಹುದು ಅಥವಾ ಸ್ಟಾಕ್ ಮಾರ್ಕೆಟ್ ಮೇಲೆ ಹೂಡಿಕೆ ಮಾಡಬಹುದು ಅವರು ರಿಯಲ್ ಎಸ್ಟೇಟ್ ಅಲ್ಲಿ ಹೂಡಿಕೆ ಮಾಡಬಹುದು ಇದೆಲ್ಲ ಬೇರೆ ಬೇರೆ ರೀತಿಯಾದಂತಹ ಅಸೆಟ್ ಕ್ಲಾಸ್ ಅಂತ ಹೇಳ್ತೀವಿ ನಾವು ಸೊ ಇಲ್ಲಿಂದ ಫಸ್ಟ್ ಸ್ಟೆಪ್ ನಾವು ಅನಲೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೋಡ್ತಾ ಇರಬಹುದು ನೀವು ಇಲ್ಲಿ ಸೊ ಇಪ್ಪತ್ತು ಕೋಟಿಯ ಪೋರ್ಟ್ಫೋಲಿಯೋದಲ್ಲಿ ಮೊದಲನೇದಾಗಿ ಡಿವೈಡ್ ಇಮೂವೇಬಲ್ ಅಸೆಟ್ಸ್ ಅಂತ ಹೇಳ್ತಾರೆ ಅಂದ್ರೆ ಮೂವ್ ಮಾಡಕ್ ಆಗದಿರ್ತಕ್ಕಂಥ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂತಂದ್ರೆ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಫಿಕ್ಸೆಡ್ ಅಸೆಟ್ಸ್ ಗಳನ್ನು ಇನ್ಮೂವೇಬಲ್ ಅಸೆಟ್ಸ್ ಅಂತ ಹೇಳ್ತಾರೆ ಈ ಕೇಸಲ್ಲಿ ಹನ್ನೊಂದು ಪಾಯಿಂಟ್ ಐದು ಕೋಟಿಗಳಷ್ಟು ಇವರ ಇನ್ವೆಸ್ಟ್ಮೆಂಟು ರಿಯಲ್ ಎಸ್ಟೇಟಲ್ಲಿ ಆಗಿರುತ್ತೆ ಬಟ್ ಸದ್ಯಕ್ಕೆ ನಾವು ಅದರ ಬಗ್ಗೆ ಮಾತಾಡೋದು ಬೇಡ ಅದನ್ನು ಪಕ್ಕದಲ್ಲಿಟ್ಟು ಬೇರೆದನ್ನು ನಾವು ಮಾತಾಡ್ತಾ ಹೋಗೋಣ ಸೊ ಇದರಲ್ಲಿ ಮೊದಲನೇದಾಗಿ ಅಂತ ಸ್ಟಾಕ್ಸ್ ಸ್ಟಾಕ್ಸಲ್ಲಿ ಅರೌಂಡ್ ನಾಲ್ಕು ಪಾಯಿಂಟ್ ಮೂರು ಕೋಟಿಗಳಷ್ಟು ಅಮೌಂಟು ಇವರು ಇನ್ವೆಸ್ಟ್ ಮಾಡಿರ್ತಾರೆ ಹಾಗೆ ಮ್ಯೂಚುವಲ್ ಫಂಡಲ್ಲಿ ಮ್ಯೂಚುವಲ್ ಫಂಡ್ ಎಮ್ ಎಫ್ ಅಂತ ನಾನು ಬರೀತಾ ಇದ್ದೀನಿ ಮ್ಯೂಚುವಲ್ ಫಂಡಲ್ಲಿ ಮೂರು ಪಾಯಿಂಟ್ ಎಂಟು ಕೋಟಿಗಳಷ್ಟು ಅಮೌಂಟನ್ನು ಇವರು ಇನ್ವೆಸ್ಟ್ ಮಾಡಿರ್ತಾರೆ ಇನ್ ಮಿಕ್ಕಿರ್ತಕ್ಕಂತಹ ಎನ್ ಎನ್ ಎಸ್ ಅಂದರೆ ನ್ಯಾಷನಲ್ ಸೇವಿಂಗ್ ಸ್ಕೀಮ್ಸ್ ಇರ್ಬೋದು ಪಿ ಪಿ ಎಫ್ಗಳು ಹಾಗೆ ಪಿ ಓ ಸ್ಕೀಮ್ಸ್ಗಳಲ್ಲಿ ಪೋಸ್ಟ್ ಆಫೀಸ್ ಸ್ಕೀಮ್ಸ್ಗಳಲ್ಲಿ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ಅರೌಂಡ್ ಅರವತ್ತೊಂದು ಪಾಯಿಂಟ್ ಐದು ಲಕ್ಷದಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿರ್ತಾರೆ ಲಕ್ಷದಲ್ಲಿರುತ್ತೆ ಇದು ಬ್ಯಾಂಕ್ ಡೆಪಾಸಿಟ್ಸ್ಗಳು ರಫ್ಲಿ ಅರೌಂಡ್ ಇಪ್ಪತ್ತಾರು ಪಾಯಿಂಟ್ ಎರಡು ಲಕ್ಷದಷ್ಟು ಇರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೊವೆರ್ ಗೋಲ್ಡ್ ಬಾಂಡ್ ಸೊ ಗೋಲ್ಡ್ ಅಲ್ಲೂ ಕೂಡ ಇವರು ಇನ್ವೆಸ್ಟ್ ಮಾಡಿರತ್ತಲ್ಲ ದ್ಸ್ ಅ ಗುಡ್ ಥಿಂಗ್ ಹದಿನೈದು ಲಕ್ಷದಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾರೆ ಜ್ಯುವೆಲರಿಯಲ್ಲಿ ನಾಲ್ಕು ಪಾಯಿಂಟ್ ಎರಡು ಲಕ್ಷ ಕ್ಯಾಶ್ ಅಲ್ಲಿ ಐವತ್ತೈದು ಸಾವಿರ ಕ್ಯಾಶ್ ಹತ್ರ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದು ಟೋಟಲ್ ಅಸೆಟ್ಸ್ ಇಪ್ಪತ್ತು ಕೋಟಿ ಅಷ್ಟು ಇವರು ಡಿಕ್ಲರೇಷನ್ ಮಾಡಿದ್ದಾರೆ ಸೊ ಇದ್ರ ಪ್ರಕಾರ ಬ್ರಾಡರ್ ಲೆವೆಲ್ ನಾವು ನೋಡ್ತೀವಿ ಅಂತಂದ್ರೆ ಗಮನಿಸ್ತಾ ಇರಬಹುದು ನೀವು ಆಲ್ ಇನ್ ಆಲ್ ಇಕ್ವಿಟಿ ಅಂತ ಹೇಳ್ತೀವಿ ನಾವು ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇವರ ಇನ್ವೆಸ್ಟ್ಮೆಂಟ್ ಇವತ್ತಿನ ಮಟ್ಟಿಗೆ ಟೋಟಲ್ ಅಸೆಟ್ಸ್ ಗಳಲ್ಲಿ ಮೂವತ್ತ್ ಮೂರು ಪರ್ಸೆಂಟೇಜ್ನಷ್ಟು ಇದು ಮೂವೇಬಲ್ ಇನ್ ಎರಡು ರಿಯಲ್ ಎಸ್ಟೇಟು ಕೂಡ ಇದರಲ್ಲಿ ಇನ್ಕ್ಲೂಡೆಡ್ ಆಗಿರುತ್ತೆ ಇಕ್ವಿಟಿಯಲ್ಲಿ ಮೂವತ್ತ್ ಮೂರು ಪರ್ಸೆಂಟೇಜ್ನಷ್ಟು ಇನ್ವೆಸ್ಟ್ಮೆಂಟ್ ಅಸೆಟ್ನ ಇವರು ಇಕ್ವಿಟಿ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ದಟ್ಸ್ ಅ ಗುಡ್ ಥಿಂಗ್ ನೆಕ್ಸ್ಟ್ ಬರೋದು ಡೆಟ್ ಅಂತ ಹೇಳ್ತೀವಿ ನಾವು ಅಂದರೆ ಸೆಫೆಸ್ಟ್ ಇನ್ವೆಸ್ಟ್ಮೆಂಟ್ಸ್ ಡೆಟ್ ಅಂತ ಹೇಳ್ಕೊಂಡು ಕನ್ಸಿಡರ್ ಮಾಡ್ತಾರೆ ಇದರಲ್ಲಿ ಅರೌಂಡ್ ಟೆನ್ ಪರ್ಸೆಂಟೇಜ್ನಷ್ಟು ಅಮೌಂಟ್ ಇವರು ಇನ್ವೆಸ್ಟ್ ಮಾಡಿದ್ದಾರೆ ಗೋಲ್ಡ್ ಅಲ್ಲಿ ಕಂಪೇರಿಂಗ್ ಟು ಟೋಟಲ್ ಪೋರ್ಟ್ಫೋಲಿಯೋ ಒಂದು ಪರ್ಸೆಂಟೇಜ್ನಷ್ಟು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಆಗಿರುತ್ತೆ ಮೋಸ್ಟ್ ಆಫ್ ದ ಮೇಜಾರಿಟಿ ಆಫ್ ದ ಇನ್ವೆಸ್ಟ್ಮೆಂಟ್ ಬಂದು ರಿಯಲ್ ಎಸ್ಟೇಟ್ ಅಲ್ಲಿ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದು ಇಮ್ಮ ಇಮೂವೆಬಲ್ ಅಸೆಟ್ಸ್ ಅಂತ ಏನ್ ಹೇಳ್ತಾರೋ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಅಷ್ಟು ಆಸ್ ಫಿನಾನ್ಷಿಯಲ್ ಇಯರ್ ನೋಡ್ತೀವಿ ಅಂತಂದ್ರೆ ಅಷ್ಟು ಅಮೌಂಟ್ ನ ಇನ್ವೆಸ್ಟ್ ಮಾಡಿರ್ತಾರೆ ಸೊ ನಮ್ಮ ಫೋಕಸ್ ಈ ಏರಿಯಾದಲ್ಲಿ ಇವಾಗ ಸದ್ಯಕ್ಕೆ ಆಗ ಹೋಗ್ತಾ ಇದೆ ಆಲ್ ಇನ್ ಆಲ್ ನೋಡ್ತೀವಿ ಅಂತಂದ್ರೆ ಮೇನ್ ಆಗಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ರಿಯಲ್ ಎಸ್ಟೇಟಲ್ಲಿ ಇರತಕ್ಕಂಥದ್ದು ಅಫ್ಕೋರ್ಸ್ ಈ ಒಂದು ವಿಚಾರ ಅಂತ ಹೇಳ್ತೀವಿ ಅಂತಂದರೆ ಸಡನ್ ರಿಸ್ಕ್ಗಳು ನಮಗೆ ರಿಯಲ್ ಎಸ್ಟೇಟಲ್ಲಿ ಬರುತ್ತೆ ಒಂದು ಕಡಿಮೆ ಅಮೌಂಟ್ ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಸಡನ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ನಮಗೆ ಜರ್ನಿ ಇವತ್ತಿನ ಮಟ್ಟಿಗೆ ಪಾಸಿಬಿಲಿಟೀಸ್ಗಳು ಬಹಳ ಕಡಿಮೆ ಇರುತ್ತೆ ರಿಯಲ್ ಎಸ್ಟೇಟಲ್ಲಿ ಒಂದು ಎರಡನೇದೇನಪ್ಪ ಅಂತಂದರೆ ಲಿಕ್ವಿಡಿಟಿ ರಿಸ್ಕ್ ಅಂತ ಹೇಳ್ತೀವಿ ನಾವು ಅಂದರೆ ಈಗ ನಾವು ಬೈ ಮಾಡಬೇಕು ಸೆಲ್ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಜಾಸ್ತಿ ಒಂದು ಕಿರುಕುಳಗಳು ಜಾಸ್ತಿ ನಮಗೆ ರಿಯಲ್ ಎಸ್ಟೇಟ್ ಡೀಲ್ಗಳಲ್ಲಿ ಬರುತ್ತೆ ಎಲ್ಲ ಕಡೆಗೂ ಆಗುತ್ತೆ ಅಂತಲ್ಲ ಬಟ್ ಮೋಸ್ಟ್ ಆಫ್ ದ ಅಲ್ಲಿ ಆಗುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ರಿಟರ್ನ್ ಎಕ್ಸ್ಪೆಕ್ಟೇಷನ್ಸ್ ಏನಿರೋದು ಅಥವಾ ರಿಟರ್ನನ್ನು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಜಾಸ್ತಿ ಇರುತ್ತೆ ಲಾಂಗ್ ಟರ್ಮಲ್ಲಿ ಸೊ ಹಾಗಾಗಿ ರಿಯಲ್ ಎಸ್ಟೇಟಲ್ಲಿ ಇವರ ಜಾಸ್ತಿ ಅಕೌಂಟ್ ಇವತ್ತಿನ ಮಟ್ಟಿಗೆ ಇನ್ವೆಸ್ಟ್ ಆಗಿರ್ತಕ್ಕಂಥದ್ದು ರಿಸ್ಕ್ ತಗೊಳ್ಳೋ ಎಬಿಲಿಟಿ ಅವ್ರಿಗೆ ಇದೆ ತಗೊಂಡಿದ್ದಾರೆ ಬಟ್ ನಮ್ಮ ನಿಮ್ಮಂತ ಕಾಮನ್ ವ್ಯಕ್ತಿಗಳಿಗೆ ಈ ಒಂದು ಪೋರ್ಷ ಪೋರ್ಷನ್ ಏನಿದೆಯೋ ಈಕ್ವಿಟಿ ಡೆಟ್ ಗೋಲ್ಡ್ ಎಸ್ಪೆಷಲಿ ಇಕ್ವಿಟಿಲಿ ಎರಡು ಬರುತ್ತೆ ನಾನು ಹೇಳಿದೆ ಸ್ಟಾಕ್ಸ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಅರೌಂಡ್ ರಫ್ಲಿ ನಾಲ್ಕು ಮೂರು ಏಳು ಎಂಟು ಕೋಟಿಗಳಷ್ಟು ಅಮೌಂಟ್ನ ಅವರು ಈ ಮ್ಯೂಚುವಲ್ ಫಂಡ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ಇವಾಗ ಫೋಕಸ್ ಮಾಡ್ತಾ ಹೋಗೋಣ ಓಕೆ ಸೊ ಇಫ್ ದಿಸ್ ಈಸ್ ಕ್ಲಿಯರ್ ಟು ಯು ನೆಕ್ಸ್ಟ್ ಲೆವೆಲ್ಗೆ ಇವಾಗ ಫಸ್ಟ್ ಮೂಮೆಂಟಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಇವರು ಹೋಲ್ಡ್ ಮಾಡ್ತಾ ಇರತಕ್ಕಂತಹ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಸೊ ಒಂದು ನಿಮಿಷ ಫಸ್ಟ್ ನಾವು ಮಾತಾಡೋಕೆ ಹೋಗೋದು ಮ್ಯೂಚುವಲ್ ಫಂಡ್ಸ್ಗಳ ಬಗ್ಗೆ ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ ಇಲ್ಲಿಂದ ಪ್ರಾಕ್ಟಿಕಲ್ ವಿಷಯಗಳು ಸ್ಟಾರ್ಟ್ ಆಗುತ್ತೆ ಯಾವ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇವರು ಇನ್ವೆಸ್ಟ್ ಮಾಡಿದ್ದಾರೆ ಇವತ್ತಿನ ಮಟ್ಟಿಗೆ ಅಂತ ನೋಡೋದಾದರೆ ನೀವು ಗಮನಿಸ್ತಾ ಇರಬಹುದು ಇಲ್ಲಿ ಯಾ ಮೊದಲನೇದಾಗಿ ಟಾಪ್ ಮೋಸ್ಟ್ ಇನ್ವೆಸ್ಟ್ಮೆಂಟು ಹೈಯರ್ ರಿಸ್ಕ್ ಇರತಕ್ಕಂತಹ ಮ್ಯೂಚುವಲ್ ಫಂಡ್ ಅಲ್ಲಿ ಇವರು ಇನ್ವೆಸ್ಟ್ ಮಾಡಿದ್ದಾರೆ ಯಾವುದಪ್ಪ ಎಚ್ ಡಿ ಎಫ್ ಸಿ ಸ್ಮಾಲ್ ಕ್ಯಾಪ್ ರೆಗ್ಯುಲರ್ ಗ್ರೋತ್ ಇರತಕ್ಕಂತಹ ಫಂಡ್ ಸೊ ಬೇಸಿಕಲಿ ಎಚ್ ಡಿ ಎಫ್ ಸಿ ಸ್ಮಾಲ್ ಕ್ಯಾಪ್ ಫಂಡ್ ಮೂರು ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ಗಳು ಬರುತ್ತೆ ಕೆಟಗರೈಸೇಷನ್ ವಿಚಾರದಲ್ಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಅಂದ್ರೆ ತುಂಬಾ ದೊಡ್ಡ ಮಟ್ಟಿಗೆ ಬೆಳೆದಿರತಕ್ಕಂತಹ ಕಂಪನೀಸ್ಗಳು ಮೀಡಿಯಮ್ ಆಗಿ ಬೆಳೆದಿರ್ತಕ್ಕಂತಹ ಕಂಪನೀಸ್ಗಳು ಕಡಿಮೆ ಬೆಳೆದಿರ್ತಕ್ಕಂಥ ಇನ್ ಟರ್ಮ್ಸ್ ಆಫ್ ದ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಅವರ ವ್ಯಾಲ್ಯೂ ಇನ್ನು ಕಡಿಮೆ ಇರುತ್ತೆ ಇನ್ನು ಬೆಳೀತಕ್ಕಂಥ ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ ಸೊ ಯೂಶ್ವಲಿ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ರಿಸ್ಕ್ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಅಟ್ ದ ಸೇಮ್ ಟೈಮ್ ರಿವಾರ್ಡ್ ಅನ್ನು ಕೂಡ ಜಾಸ್ತಿ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಈ ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ ಗಳಿಗೆ ಇರುತ್ತೆ ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ರೆ ಈ ಮ್ಯೂಚುವಲ್ ಫಂಡ್ ಇರತಕ್ಕ ಕೆಲವೊಂದು ಕೆಲವೊಂದಿಷ್ಟು ಮೆಟ್ರಿಕ್ಸ್ಗಳು ಗಳು ಅಟ್ ದ ಸೇಮ್ ಟೈಮ್ ನೀವು ಸಪೋಸ್ ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡ್ತಿದ್ರೆ ಅಥವಾ ನೋಡ್ತಿದ್ರೆ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಏನೇನೆಲ್ಲ ಕ್ರೈಟೀರಿಯಸ್ ಗಳನ್ನು ನೋಡಬೇಕು ಆಸ್ ಅ ಪ್ರೊಫೆಷನಲ್ ಇನ್ವೆಸ್ಟರ್ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ವಿತ್ ಎಕ್ಸಾಂಪಲ್ ಆಫ್ ಎಚ್ ಡಿ ಎಫ್ ಸ್ಮಾಲ್ ಕ್ಯಾಪ್ ಫಂಡ್ ಫಸ್ಟ್ ಲೆವೆಲಲ್ಲಿ ಅದಾದ್ಮೇಲೆ ಐ ಸಿಐ ಸಿ ಐ ರೆಗ್ಯುಲರ್ ಸೇವಿಂಗ್ಸ್ ಫಂಡ್ ಇದೆ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಫಸ್ಟ್ ಲೆವೆಲ್ ಅಲ್ಲಿ ಎಸ್ ಡಿ ಎಫ್ ಸಿ ಸ್ಮಾಲ್ ಕ್ಯಾಪ್ ಫಂಡ್ನ ಅರ್ಥ ಮಾಡ್ಕೊಳ್ಳೋಣ ಇವಾಗ ನೀವು ಗಮನಿಸ್ತಾ ಇರಬಹುದು ಎಚ್ ಡಿ ಎಫ್ ಸಿ ಸ್ಮಾಲ್ ಕ್ಯಾಪ್ ಫಂಡ್ ಇನ್ನ ಡೀಟೇಲ್ಸ್ ಗಳನ್ನ ನೋಡ್ತಾ ಇದೀವಿ ಇದಕ್ಕೆ ನಾನು ಟಿಕರ್ ಟೇಪ್ ಅಂತಕ್ಕಂತಹ ವೆಬ್ಸೈಟ್ ಅನ್ನು ನಾನು ಯೂಸ್ ಮಾಡ್ತಾ ಇರತಕ್ಕಂಥದ್ದು ಫ್ರೀ ಆಗಿ ಕೆಲವೊಂದಿಷ್ಟು ಫೀಚರ್ಸ್ ಗಳನ್ನ ನೀವು ಎಕ್ಸಸ್ ಮಾಡ್ಬೋದು ಯಾವುದೇ ರೀತಿಯಂತ ಚಾರ್ಜಸ್ ಗಳಿಲ್ಲ ಒಂದ್ಸತಿ ಚೆಕ್ ಮಾಡ್ಬೋದು ನೀವು ಯಾವುದೇ ರೀತಿಯಂತ ಪ್ರಮೋಷನ್ ಅಲ್ಲ ಇದು ಬಟ್ ಪರ್ಸನಲಿ ನಾನು ಯೂಸ್ ಮಾಡ್ತಾ ಇರತಕ್ಕಂಥದ್ದು ಸರ್ಟನ್ ಮೆಟ್ರಿಕ್ಸ್ಗಳು ಡೀಟೇಲ್ಸ್ಗಳನ್ನು ನೋಡಲಿಕ್ಕೆ ಸೊ ಪ್ರಾಕ್ಟಿಕಲಿನೇ ನಿಮ್ಗೆ ತೋರಿಸ್ಬೇಕು ಅಂತಕ್ಕಂಥ ಉದ್ದೇಶ ನನಗಿರೋದ್ರಿಂದ ನಾನು ಇಲ್ಲಿ ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡ್ತಾ ಇರತಕ್ಕಂಥದ್ದು ನೀವು ಗಮನಿಸ್ತಾ ಇರ್ಬೋದು ಸುಮಾರು ಮಾಹಿತಿಗಳಿದೆ ಇಲ್ಲಿ ಡೋಂಟ್ ವರಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿದ್ದೀನಿ ಸಿಂಪಲ್ ಸಿಂಪಲ್ ಆಗಿ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋದನ್ನು ಮತ್ತೆ ನಾನು ರಿಪೀಟಾಗಿ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗಲ್ಲ ನೆಕ್ಸ್ಟ್ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ ಅನ್ನು ತೋರಿಸಿದ್ರೆ ಒಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕರೆಕ್ಟಾಗಿ ಗಮನ ಕೊಡಿ ಮೊದಲನೇದಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಮಲ್ಟಿಪಲ್ ಫ್ಯಾ ಮೆಟ್ರಿಕ್ಸ್ಗಳಿರುತ್ತೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅಂತ ಅಂದರೆ ಮ್ಯೂಚುವಲ್ ಫಂಡ್ ಅಂತ ಬಂದರೆ ಮೊದಲನೇದಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ರಿಸ್ಕ್ ಕ್ರೈಟೀರಿಯಾ ಎಷ್ಟು ರಿಸ್ಕ್ ಅನ್ನು ತಗೊಳ್ತಾ ಇದ್ದಾರೆ ನಾನು ಆಲ್ರೆಡಿ ಹೇಳಿದೆ ಇದು ಸ್ಮಾಲ್ ಕ್ಯಾಪ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯ ಆಗಿರೋದ್ರಿಂದ ಗಿ ಮಿ ಅ ಮೂಮೆಂಟ್ ಸೊ ಇದರಲ್ಲಿ ರಿಸ್ಕ್ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಬಿಕಾಸ್ ನೀವು ನೋಡಬಹುದು ಇಲ್ಲಿ ಪ್ರಿನ್ಸಿಪಲ್ ಇನ್ವೆಸ್ಟ್ಮೆಂಟ್ ವಿಲ್ ಬಿ ವೆರಿ ಹೈಟ್ ರಿಸ್ಕ್ ಬಿಕಾಸ್ ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಸೊ ರಿಸ್ಕ್ ಅನ್ನ ಜಾಸ್ತಿ ನೀವು ತಗೊಳ್ತಿದ್ರ ಅಂತಂದ್ರೆ ಟೈಮನ್ನ ಜಾಸ್ತಿ ಕೊಡೋಕೆ ನೀವು ರೆಡಿ ಇರಬೇಕು ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಎಕ್ಸಾಂಪಲ್ ನೀವೀಗ ಒಂದು ವರ್ಷದಲ್ಲಿ ಇನ್ವೆಸ್ಟ್ ಮಾಡಬೇಕು ಸರ್ ನಾನು ಈಗ ಇನ್ವೆಸ್ಟ್ ಮಾಡಬೇಕು ಒಂದು ವರ್ಷದಲ್ಲಿ ದುಡ್ಡು ವಾಪಸ್ ಬೇಕು ಆ ಅಂತ ಸಂದರ್ಭದಲ್ಲಿ ಈ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಇದೆ ಅಂತಲ್ಲ ಯಾವುದೇ ರೀತಿಯ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಬಿಕಾಸ್ ನಿಮ್ಮ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಹೊರೈಜಿನ್ ಅಂತ ಹೇಳ್ತೀನಿ ನಾವು ಎಷ್ಟು ದಿನಗಳಿಗೆ ನೀವು ಇನ್ವೆಸ್ಟ್ ಮಾಡ್ತಾ ಇದ್ರೋ ಅದು ಕಡಿಮೆ ಇರುತ್ತೆ ಇಲ್ಲಿ ರೈಟ್ ಸೊ ಎರಡನೇದು ಏನಪ್ಪಾ ಅಂತ ಅಂದರೆ ಮೇನ್ ಇಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ರಿಸ್ಕ್ ತಗೊಳ್ತಕ್ಕಂತಹ ಒಂದು ಎಬಿಲಿಟಿ ನಿಮಗೆ ಇದೆಯಾ ಬಿಕಾಸ್ ನೋಡೋಕೆ ಚೆನ್ನಾಗಿ ಕಾಣುತ್ತೆ ರಿವಾರ್ಡ್ಸ್ಗಳು ನೂರು ಪರ್ಸೆಂಟ್ ಬಂತು ಇನ್ನೂರು ಪರ್ಸೆಂಟೇಜ್ ಬಂತು ಅಂತ ಹೇಳ್ಕೊಂಡು ಬಟ್ ಅಟ್ ದ ಸೇಮ್ ಟೈಮ್ ವಾಟ್ ಕಾಸ್ಟ್ ಎಷ್ಟು ರಿಸ್ಕ್ ಅಲ್ಲಿ ನೀವು ಆ ರಿಟರ್ನ್ ಅನ್ನು ಪಡೆದಿದ್ದೀರಾ ಅನ್ನೋದನ್ನ ಚೆಕ್ ಮಾಡ್ತಕ್ಕಂಥದ್ದೇ ಎರಡನೆಯ ಇಂಪಾರ್ಟೆಂಟ್ ಮೆಟ್ರಿಕ್ ಅದೇ ಶಾರ್ಪ್ ರೇಷಿಯೋ ಗಮನಿಸ್ತಾ ಇರಬಹುದು ನೀವು ಇಲ್ಲಿ ಶಾರ್ಪ್ ರೇಷೋ ಫಾರ್ಮುಲಾ ಇಸ್ ವೆರಿ ಸಿಂಪಲ್ ಇದನ್ನ ನಿಮಗೆ ಸಿಂಪಲ್ ಆಗಿ ಹೇಳಬೇಕಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ಮೂಲಕ ಅಸ್ಯೂಮ್ ನೀವು ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಇದೇ ಮ್ಯೂಚುವಲ್ ಫಂಡ್ ಇರ್ಬೋದು ಯಾವುದೇ ಮ್ಯೂಚುವಲ್ ಫಂಡ್ ಇರ್ಬೋದು ಕಳೆದ ಒಂದು ವರ್ಷದಲ್ಲಿ ಅಸ್ಯೂಮ್ ಇಪ್ಪತ್ತು ಪರ್ಸೆಂಟೇಜ್ನಷ್ಟು ರಿಟರ್ನ್ ಅನ್ನು ಜನರೇಟ್ ಮಾಡಿದೆ ಮ್ಯೂಚುವಲ್ ಫಂಡ್ ರಿಟರ್ನ್ ಜನರೇಟ್ ಮಾಡಿರೋದು ಇದರಲ್ಲಿ ಸೇಫೆಸ್ಟ್ ರಿಟರ್ನ್ ಇವತ್ತಿನ ಮಟ್ಟಿಗೆ ನೀವು ಸೇಫ್ ಆಗಿ ಏನೂ ರಿಸ್ಕ್ ಇಲ್ದೇ ಇನ್ವೆಸ್ಟ್ ಮಾಡಿದರೆ ರಿಟರ್ನ್ ಎಷ್ಟು ಬರುತ್ತಪ್ಪ ಎಫ್ ಡಿಲಿ ಅಥವಾ ಸೇವಿಂಗ್ ಬ್ಯಾಂಕ್ ಅಲ್ಲಿ ಅರೌಂಡ್ ನಾಲ್ಕರಿಂದ ಪರ್ಸೆಂಟೇಜ್ ಅಂತ ಅನ್ಕೋಣ್ಣ ಅಸ್ಯೂಮ್ ಆರು ಪರ್ಸೆಂಟೇಜ್ ಅಂತ ನಾನಿಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಟ್ವೆಂಟಿ ಪರ್ಸೆಂಟೇಜ್ ಮ್ಯೂಚುವಲ್ ಫಂಡ್ ರಿಟರ್ನ್ ಆರು ಪರ್ಸೆಂಟೇಜ್ನಷ್ಟು ನಮಗೆ ಸೇಫ್ ರಿಟರ್ನ್ ರಿಸ್ಕ್ ಫ್ರೀ ರಿಟರ್ನ್ ಅಂತ ಹೇಳ್ತೀವಿ ಟೋಟಲ್ ಎಷ್ಟಾಯಿತು ಹದಿನಾಲ್ಕು ಪರ್ಸೆಂಟೇಜ್ ಇದು ಡಿಫ್ರೆನ್ಸ್ ಇಲ್ಲಿಗೇನಿಲ್ಲಲ್ಲ ಕ್ಯಾಲ್ಕುಲೇಷನ್ನು ಇದನ್ನು ಭಾಗಿಸ್ತೀವಿ ನಾವು ಯಾವ ನಂಬರಿಂದ ಒಲೆಟಿಲಿಟಿನ ಇಂಡಿಕೇಟ್ ಮಾಡ್ತಕ್ಕಂತಹ ಇನ್ನೊಂದು ನಂಬರ್ ಸೊ ಇದು ನಮಗೆ ಹದಿನಾಲ್ಕು ಪರ್ಸೆಂಟನಷ್ಟು ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಅಂತ ಹೇಳ್ತೀನಿ ನಾವು ಇದನ್ನು ಕಂಪೇರಿಂಗ್ ಟು ರಿಸ್ಕ್ ಫ್ರೀ ರಿಟರ್ನ್ ನಾವು ಎಫ್ ಡಿಲಿ ಇನ್ವೆಸ್ಟ್ ಮಾಡಿದರೆ ಆರು ಪರ್ಸೆಂಟೇಜ್ ಬರೋದು ಬಟ್ ಇದರಲ್ಲಿ ಇನ್ವೆಸ್ಟ್ ಮಾಡಿದರೆ ಇಪ್ಪತ್ತು ಪರ್ಸೆಂಟೇಜ್ ಬಂದಿದೆ ಹದಿನಾಲ್ಕು ಪರ್ಸೆಂಟೇಜ್ನಷ್ಟು ಅಡಿಷನಲ್ ರಿಟರ್ನ್ ಬಂದಿದೆ ಬಟ್ ಅಟ್ ವಾಟ್ ಕಾಸ್ಟ್ ರಿಸ್ಕ್ ಎಷ್ಟಿತ್ತು ಅನ್ನೋದು ತುಂಬ ಮುಖ್ಯ ಸೊ ಅಸ್ಯೂಮ್ ಈ ಒಂದು ಮ್ಯೂಚುವಲ್ ಫಂಡ್ ಕಳೆದ ಒಂದು ವರ್ಷದಲ್ಲಿ ಅಪ್ ಆ್ಯಂಡ್ ಡೌನ್ ಆಗಿರ್ತಕ್ಕಂಥ ಮಾಹಿತಿನ ನಾವು ನೋಡ್ತೀವಿ ಅಂತಂದರೆ ಅಸ್ಯೂಮ್ ಒಂದು ಐದು ಪರ್ಸೆಂಟೇಜ್ ಮೇಲೆ ಅಥವಾ ಐದು ಪರ್ಸೆಂಟೇಜ್ ಕೆಳಗಡೆಗೆ ವರ್ಷ ವರ್ಷ ಕೇಸ್ ಮೇಲೆ ಕೆಳಗೆ ಓವರ್ ಆಲ್ ಆಗಿ ನೋಡ್ತೀವಿ ಅಂತಂದರೆ ಐದೈದು ಪರ್ಸೆಂಟೇಜ್ನಷ್ಟು ಅಪ್ ಅಂಡ್ ಡೌನ್ ಮೂವ್ ಆಗ್ತಕ್ಕಂತಹ ಒಂದು ಒಲಿಟಿಲಿಟಿನ ಅಥವಾ ಪೇರಿನ ಗತಿಯನ್ನು ಈ ಮ್ಯೂಚುವಲ್ ಫಂಡ್ ಹೊಂದಿದೆ ಅಂತಂದರೆ ಇದನ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕರೀತಾರೆ ಟೆಕ್ನಿಕಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕರೀತಾರೆ ಎಷ್ಟು ಡಿವಿಯೇಟ್ ಆಗ್ಬೋದು ಎಷ್ಟು ವೇರಿಯೇಷನ್ಸ್ಗಳು ಬರ್ಬೋದು ಅಪ್ ಆ್ಯಂಡ್ ಡೌನ್ ಅಂತಕ್ಕಂಥ ಮಾಹಿತಿ ಇದಾಗಿರುತ್ತೆ ಸೊ ಈ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಗೆ ಹದಿನಾಲ್ಕು ಪರ್ಸೆಂಟೇಜ್ಗೆ ನಾವು ಐದು ಪರ್ಸೆಂಟೇಜ್ನಿಂದ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದರೆ ವೊಲಿಟಿಲಿಟಿ ರಿಸ್ಕನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಟೋಟಲ್ ಒಂದು ರಿಟರ್ನ್ ಅಥವಾ ಓವರ್ ಆಲ್ ಶಾರ್ಪ್ ರೇಷೋ ಇಲ್ಲಿ ಬರ್ತಕ್ಕಂಥದ್ದು ಹದಿನಾಲ್ಕು ಡಿವೈಡೆಡ್ ಬೈ ಐದು ಮಾಡಿದರೆ ಟೂ ಪಾಯಿಂಟ್ ಈ ಮ್ಯೂಚುವಲ್ ಫಂಡಿನ ಒಂದು ರಿಸ್ಕ್ ಅಡ್ಜಸ್ಟೆಡ್ ಸಾರಿ ಶಾರ್ಪ್ ರೇಷ್ಯೋ ಆಗಿರುತ್ತೆ ಸೊ ಇಲ್ಲಿ ಅರ್ಥ ಆಗ್ತಾ ಇರ್ಬೋದು ನಿಮಗೆ ಶಾರ್ಪ್ ರೇಷ್ಯೋ ಜಾಸ್ತಿ ಇದ್ದಷ್ಟು ಒಳ್ಳೆಯದು ಯೂಶ್ವಲಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಪ್ರಕಾರ ಒಂದಕ್ಕಿಂತ ಮೇಲೆ ಅಂತೂ ಇರಲೇಬೇಕು ಗ್ರೇಟರ್ ದ್ಯಾನ್ ಒನ್ ಇರಲೇಬೇಕು ಈ ನಂಬರು ಒಂದಕ್ಕಿಂತ ಮೇಲಿದೆ ಅಂತ ಅಂದರೆ ಇಟ್ಸ್ ಯೂಶ್ವಲಿ ಗುಡ್ ಅಂತ ಹೇಳ್ತಾರೆ ಎರಡಕ್ಕಿಂತ ಜಾಸ್ತಿ ಇದೆ ಗ್ರೇಟರ್ ದ್ಯಾನ್ ಟೂ ಇದೆ ಅಂತಂದರೆ ವೆರಿ ಗುಡ್ ಅಂತಕ್ಕಂತಹ ಒಂದು ರ್ಯಾಂಕಿಂಗ್ ಅನ್ನ ಕೊಡ್ತಾರೆ ಸಪೋಸ್ ಮೂರಕ್ಕಿನ್ನ ಜಾಸ್ತಿ ಇದೆ ಅಂತಕ್ಕಂತಹ ಸಂದರ್ಭದಲ್ಲಿ ಎಕ್ಸಲೆಂಟ್ ಅಂತಕ್ಕಂತಹ ಒಂದು ರೇಟಿಂಗ್ ಅನ್ನ ಯೂಶುವಲಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಅಲ್ಲಿ ಕೊಡ್ತಕ್ಕಂಥದ್ದು ಸೊ ಈ ಮ್ಯೂಚುವಲ್ ಫಂಡ್ ಎಷ್ಟು ಕೊಟ್ಟಿದೆ ಹಾಗಿದ್ರೆ ಅಥವಾ ಎಷ್ಟು ಇದೆ ಇದರ ಶಾರ್ಪ್ ರೇಷಿಯೋ ಗಮನಿಸ್ತಾ ಇರಬಹುದು ನೀವು ಇಲ್ಲಿ ಈ ಮ್ಯೂಚುವಲ್ ಫಂಡಿನ ಶಾರ್ಪ್ ರೇಷಿಯೋ ಬಂದು ಮೂರು ಪಾಯಿಂಟ್ ಮೂರು ಮೂರು ಆಗಿರುತ್ತೆ ಗ್ರೇಟರ್ ದನ್ ತ್ರೀ ಎಕ್ಸಲೆಂಟ್ ಆಗಿ ರಿಟರ್ನ್ ಅನ್ನ ಜನರೇಟ್ ಮಾಡಿದೆ ಕನ್ಸಿಡರಿಂಗ್ ದೊಲೆಲಿಟಿ ಎಕ್ಸಲೆಂಟ್ ರಿಟರ್ನ್ ಈ ಮ್ಯೂಚುವಲ್ ಫಂಡ್ ಕೊಟ್ಟಿದೆ ಅಂತಕ್ಕಂಥದ್ದನ್ನ ನಮಗೆ ಈ ಒಂದು ಮಾಹಿತಿ ತೋರಿಸಿಕೊಡುತ್ತೆ ಸೊ ನೀವು ಯಾವುದೇ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಶಾರ್ಪ್ ರೇಷಿಯೋ ಹಾಗೆ ರಿಸ್ಕ್ ಇದು ಎರಡು ಫಸ್ಟ್ ಲೆವೆಲ್ ಅಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ಸೂಕ್ತ ಒನ್ಸ್ ಇದು ಪಾಸ್ ಆದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ತೀವಿ ನಾವು ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಇರಲಿ ಅಥವಾ ಎ ಟಿ ಎಫ್ಗಳೇ ಇರಲಿ ನಾವು ನಮ್ಮ ಹಣವನ್ನು ಅವರಿಗೆ ಕೊಟ್ಟು ಅವ್ರ ಕಡೆಯಿಂದ ಮ್ಯಾನೇಜ್ ಮಾಡಿಸ್ತೀವಿ ಸೊ ನಾವು ಸ್ಲೀಪಿಂಗ್ ಪಾರ್ಟ್ನರ್ ಥರ ಇಲ್ಲಿ ನಮ್ಮ ಹಣನ ಅವರು ಎಫೆಕ್ಟಿವ್ ಆಗಿ ಮಾನಿಟರ್ ಮಾಡೋದು ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ನಾವೇನು ಮಾಡಬೇಕು ಅಂದ್ಕೊಂಡಿದ್ದು ಆ ಕೆಲಸನ ಅವರು ಮಾಡ್ತಿರ್ತಾರೆ ಸೊ ಆಬ್ವಿಯಸ್ಲಿ ಫ್ರೀ ಆಗಂತೂ ಮಾಡೋಕ್ಕಾಗಲ್ಲ ಅದಕ್ಕೆ ಅವರು ಸರ್ಟನ್ ಅಮೌಂಟನ್ನು ಚಾರ್ಜ್ ಮಾಡ್ತಾರೆ ಇದನ್ನು ನಾವು ಎಕ್ಸ್ಪೆನ್ಸ್ ರೇಷ್ಯೋ ಅಂತ ಕರಿತೀವಿ ಯಾವುದೇ ಮ್ಯೂಚುವಲ್ ಫಂಡ್ ಇದ್ರೂ ಕೂಡ ಎಕ್ಸ್ಪೆನ್ಸ್ ರೇಷಿಯೋ ಇದ್ದೇ ಇರುತ್ತೆ ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಕ್ಕಂತಹ ಮ್ಯೂಚುವಲ್ ಫಂಡ್ಸ್ಗಳು ರಫ್ಲಿ ಮೂರು ಪರ್ಸೆಂಟೇಜ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅವರು ನಮಗೆ ಚಾರ್ಜನ್ನು ಮಾಡ್ಬೋದು ಅವರ ಇಂಡಿವಿಜುವಲ್ ಮ್ಯೂಚುವಲ್ ಫಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಈ ಮ್ಯೂಚುವಲ್ ಫಂಡ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟೇಜ್ನಷ್ಟು ಎಕ್ಸ್ಪೆನ್ಸ್ ರೇಷೋನ ಹೊಂದಿದೆ ಯೂಶುವಲಿ ಒಂದು ಕೆಳಗಡೆ ಕೆಳಗಡೆಗಿರ್ತಕ್ಕಂಥದ್ದು ಒಳ್ಳೆಯ ಒಂದು ಸೈನ್ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಈ ಮ್ಯೂಚುವಲ್ ಫಂಡ್ ಎಕ್ಸ್ಪೆನ್ಸ್ ರೇಷೋನ ಹೊಂದಿರತಕ್ಕಂಥದ್ದು ಇಟ್ಸ್ ಅ ಥಮ್ಸ್ ಅಪ್ ಸೊ ಒನ್ಸ್ ಈ ಮೂರು ಪ್ಯಾರಾಮೀಟರ್ಸ್ಗಳು ಕ್ಲಿಯರ್ ಆಗಿದೆ ಅಂತ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಬರ್ತಕ್ಕಂಥದ್ದು ಇವರ ಪಿಯರ್ಸ್ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀವಪ್ಪ ಕರೆಕ್ಟ್ ಅಥವಾ ಇವರು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಇದಕ್ಕೆ ಈಕ್ವಲ್ ಆಗಿರ್ತಕ್ಕಂಥ ಕಾಂಪಿಟೇಟರ್ಸ್ಗಳು ಯಾವ ರೀತಿ ಪರ್ಫಾರ್ಮ್ ಆಗ್ತಿದ್ದಾರೆ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ ಅಥವಾ ಇದಕ್ಕಿನ ಬೆಟರ್ ಆಪ್ಷನ್ ಏನಾದರೂ ಮಾರ್ಕೆಟ್ ಅಲ್ಲಿ ಇದೆಯಾ ಇದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಸೊ ಇದರಲ್ಲಿ ಪಿಯರ್ಸ್ ಅಂತಕ್ಕಂಥ ಅಥವಾ ಕಾಂಪಿಟೇಟರ್ಸ್ಗಳನ್ನು ನಾವು ಕಂಪೇರ್ ಮಾಡಿ ಇಲ್ಲಿ ಚೆಕ್ ಮಾಡ್ತೀವಿ ನೋಡ್ತಾ ಇರ್ಬೋದು ಪಿಯರ್ಸ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಬೇಸಿಕಲಿ ಎಚ್ ಡಿ ಎಫ್ ಸಿ ಸ್ಮಾಲ್ ಕ್ಯಾಪ್ ಫಂಡ್ ಫಸ್ಟ್ ಜಾಗದಲ್ಲೇ ಇದೆ ಅದಾದಮೇಲೆ ಅದಕ್ಕೆ ನಾವು ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡು ಎಸ್ ಬಿ ಐ ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಇದೆ ಎಕ್ಸಿಸ್ ಸ್ಮಾಲ್ ಕ್ಯಾಪ್ ಫಂಡ್ ಇದೆ ಇಲ್ಲಿ ಸೊ ಈ ನಾಲ್ಕು ಫಂಡ್ಗಳನ್ನು ನಾವು ಇಲ್ಲಿ ಕಂಪ್ಯಾರಿಸನ್ ಮಾಡಿ ನೋಡ್ತೀವಿ ಅಂತಂದರೆ ಫಸ್ಟ್ ಆಫ್ ಆಲ್ ರಿಟರ್ನ್ ವೈಸ್ ನಾವು ನೋಡ್ಕೊಂಡ್ಬಿಡೋಣ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ಓವರ್ ಆಲ್ ಆಗಿ ಯಾವ ಥರ ರಿಟರ್ನ್ ಜನರೇಟ್ ಮಾಡಿದೆ ಕಳೆದ ಒಂದು ವರ್ಷದಲ್ಲೇನೆ ರಫ್ಲಿ ಅರೌಂಡ್ ಐವತ್ನಾಲ್ಕು ಪರ್ಸೆಂಟೇಜ್ನಷ್ಟು ರಿಟರ್ನನ್ನು ಈ ಒಂದು ಸ್ಮಾಲ್ ಕ್ಯಾಪ್ ಫಂಡ್ ತಂದು ಕೊಟ್ಟಿರುತ್ತೆ ರಾಹುಲ್ ಗಾಂಧಿ ಅವರಿಗೆ ಎಟ್ ದ ಸೇಮ್ ಟೈಮ್ ನಿಪಾಲ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಅಂತಕ್ಕಂಥದ್ದು ಏನಿದೆಯೋ ಅರವತ್ತು ಪರ್ಸೆಂಟ ರಿಟರ್ನ್ ಜನರೇಟ್ ಮಾಡಿದೆ ಸೊ ಕಂಪೇರಿಂಗ್ ಟು ಆಲ್ ಅದರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಬೆಟರ್ ಆಗೇನೆ ರಿಟರ್ನ್ ಜನರೇಟ್ ಮಾಡಿದೆ ನೋ ಇಶ್ಯೂಸ್ ಅಟ್ ದ ಸೇಮ್ ಟೈಮ್ ಮೂರು ವರ್ಷದ ಒಂದು ರಿಟರ್ ಅನ್ನ ನಾವು ನೋಡ್ತೀವಿ ಅಂತಂದ್ರೆ ಎಷ್ಟು ರಿಟರ್ನ್ ಜನರೇಟ್ ಮಾಡಿದೆ ವರ್ಷದಿಂದ ವರ್ಷಕ್ಕೆ ಮೂವತ್ ಮೂರು ಪರ್ಸೆಂಟೇಜ್ನಸ್ ರಿಟರ್ನ್ ಅನ್ನ ಈ ಮ್ಯೂಚುವಲ್ ಫಂಡ್ ಜನರೇಟ್ ಮಾಡಿರುತ್ತೆ ಸೊ ಲೈಫ್ ಟೈಮಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಇಪ್ಪತ್ತೊಂದು ಪರ್ಸೆಂಟೇಜ್ ರಿಟರ್ನ್ ಸ್ಟಿಲ್ ಇಟ್ ಈಸ್ ಬೆಟರ್ ಅಂತ ಹೇಳ್ಬೋದು ಕಂಪೇರಿಂಗ್ ಟು ದ ಎಫ್ ಡಿ ರಿಟರ್ನ್ಸ್ ಆಲ್ಮೋಸ್ಟ್ ಮೂರು ಟೈಮ್ನಷ್ಟು ಎಕ್ಸ್ಟ್ರಾ ರಿಟರ್ನ್ ಅನ್ನ ಈ ಒಂದು ಸ್ಕೀಮು ತಂದು ಕೊಟ್ಟಿರುತ್ತೆ ಹೂಡಿಕೆದಾರರಿಗೆ ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಮೆಥಡ್ ಇದರಲ್ಲಿ ನೋಡ್ತಾ ಇರಬಹುದು ರೇಷಿಯೋಸ್ ನಾವು ನೋಡ್ತೀವಿ ಅಂತ ಪಿ ರೇಷ್ಯೋ ಆಮೇಲೆ ನಾನು ಇನ್ ಆಗಿ ಡಿಸ್ಕಷನ್ ಮಾಡ್ತೀನಿ ಇದ್ರ ಬಗ್ಗೆ ಬೆಟರ್ ವ್ಯಾಲ್ಯುವೇಷನನ್ನು ಇನ್ ಸಿಂಪಲ್ ವರ್ಡ್ಸ್ ಪಿ ರೇಷಿಯೋ ಕಡಿಮೆ ಇದ್ದಷ್ಟು ಒಳ್ಳೆಯದು ಯಾವುದಕ್ಕೆ ಕಂಪೇರ್ ಮಾಡಿದ್ರೆ ಇದನ್ನು ಡಿಟೇಲಾಗಿ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ ಯಾವುದಕ್ಕೆ ಕಂಪೇರ್ ಮಾಡಿದ್ರೆ ಅಂತಂದರೆ ಅವರ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಅಥವಾ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಪಿ ರೇಷಿಯೋಗೆ ಕಂಪೇರ್ ಮಾಡಿದ್ರೆ ಪಿ ರೇಷಿಯೋ ಕಡಿಮೆ ಇದೆ ಅಂತಂದರೆ ಒಳ್ಳೆಯ ಸೈನ್ ಅಂತ ಹೇಳ್ತಾರೆ ಈ ವಿಚಾರದಲ್ಲಿ ಹೆಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡಿನ ಓವರ್ ಆಲ್ ಪಿ ಇ ರೇಷೋ ಬಂದು ಮೂವತ್ತೇಳು ಪಾಯಿಂಟ್ ಏಳು ಐದು ಆಗಿರುತ್ತೆ ಇದನ್ನು ನೀವು ಬೇರೆ ಮ್ಯೂ ಬೇರೆ ಮ್ಯೂಚುವಲ್ ಫಂಡ್ಸ್ಗಳ ಪಿ ಇ ಕಂಪೇರ್ ಮಾಡಿದರೆ ಕಡಿಮೆನೇ ಅಂತ ಹೇಳ್ಬೋದು ವಿಚ್ ಈಸ್ ಬೆಟರ್ ವ್ಯಾಲ್ಯೂಯೇಷನಲ್ಲಿ ನೀವು ಕೊಡ್ತಾ ಇರ್ತಕ್ಕಂಥ ಬೆಲೆ ಸಮಂಜಸವಾಗಿದೆ ಅಂತಕ್ಕಂಥ ಮಾಹಿತಿನ ಇದು ನಮಗೆ ತೋರಿಸ್ಕೊಡುತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ರಿಸ್ಕ್ ನಾನು ಹೇಳ್ತಾ ಇದ್ದೆ ಸೊ ಆಲ್ಮೋಸ್ಟ್ ಹೈಯರ್ ರಿಸ್ಕನ್ನು ಹೊಂದಿರುತ್ತೆ ನಿಪಾನ್ ಇರ್ಬೋದು ಅಥವಾ ಎಸ್ ಟಿ ಎಫ್ ಸಿ ಕ್ಯಾಪ್ ಫಂಡ್ ಇರ್ಬೋದು ಎರಡೂ ಕೂಡ ಹನ್ನೆರಡು ಪರ್ಸೆಂಟೇಜ್ನಷ್ಟು ಒಲಟಿಲಿಟಿನ ಹೊಂದಿರುತ್ತೆ ನೀವು ಸಪೋಸ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ಇಷ್ಟು ಅಪ್ ಆ್ಯಂಡ್ ಡೌನ್ ಆಗೋದನ್ನ ತಡ್ಕೊಳ್ತಕ್ಕಂಥ ಎಬಿಲಿಟಿ ನಿಮ್ಮಲ್ಲಿ ಇರಬೇಕು ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟಲ್ಲಿ ಬಿಕಾಸ್ ನೀವು ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಒಂದೇ ಸತಿ ಮೇಲ್ಗಡೆ ಮೂವ್ ಆಗಲ್ಲ ಯಾವುದೇ ಇನ್ವೆಸ್ಟ್ಮೆಂಟ್ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ ಅದನ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ತಾರೆ ಇದನ್ನ ಅಥವಾ ಇದರ ಕ್ಯಾಲ್ಕುಲೇಷನ್ ಅನ್ನ ಶಾರ್ಪ್ ರೇಷಿಯೋ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಆಲ್ರೆಡಿ ನಾವು ಇನ್ಕ್ಲೂಡ್ ಮಾಡಿರ್ತೀವಿ ಸೊ ಶಾರ್ಪ್ ರೇಷಿಯೋ ಜಾಸ್ತಿ ಇರತಕ್ಕಂಥದ್ದು ಈ ಒಂದು ಹನ್ನೆರಡು ಪರ್ಸೆಂಟೇಜ್ ನಷ್ಟು ಅಪ್ ಅಂಡ್ ಡೌನ್ ಆದ್ರೂ ಕೂಡ ಇದು ಬೆಟರ್ ರಿಟರ್ನ ಜನರೇಟ್ ಮಾಡಿರುತ್ತೆ ಬೆಟರ್ ರಿಟರ್ನ ಜನರೇಟ್ ಮಾಡಿ ಇನ್ವೆಸ್ಟರ್ಸ್ಗಳಿಗೆ ತಂದು ಕೊಟ್ಟಿರುತ್ತೆ ಬಿಕಾಸ್ ಶಾರ್ಪ್ ರೇಷೋ ನೋಡ್ತಾ ಇರ್ಬೋದು ನೀವು ಎಕ್ಸೆಸ್ ಸ್ಮಾಲ್ ಕ್ಯಾಪ್ ಫಂಡಿನ ಶಾರ್ಪ್ ರೇಷಿಯೋನು ಕೂಡ ಆಲ್ಮೋಸ್ಟ್ ಸೇಮ್ ಇದೆ ತ್ರೀ ಪಾಯಿಂಟ್ ತ್ರೀ ತ್ರೀ ಇರತಕ್ಕಂತಹ ಒಂದು ಸಂದರ್ಭದಲ್ಲಿ ಬೆಟರ್ ಆಗೇನೇ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಶಾರ್ಪ್ ರೇಷೋನ ಹೊಂದಿರತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲ ಸ್ಮಾಲ್ ಕ್ಯಾಪ್ ಫಂಡ್ಸ್ಗಳು ಚೆನ್ನಾಗಿ ಪರ್ಫಾರ್ಮ್ ಆಗಿದೆ ದಟ್ಸ್ ಅ ಡಿಫ್ರೆಂಟ್ ಥಿಂಗ್ ಆಲ್ ಟುಗೆದರ್ ಬಟ್ ಆಲ್ ಇನ್ ಆಲ್ ಇನ್ ಟರ್ಮ್ಸ್ ಆಫ್ ದ ಶಾರ್ಪ್ ರೇಷಿಯೋ ಪಿ ರೇಷಿಯೋ ಬೆಟರ್ ಪೊಸಿಷನ್ ಅಲ್ಲೇ ಇವತ್ತಿನ ಮಟ್ಟಿಗೆ ಎಚ್ ಡಿ ಎಫ್ ಸಿ ಸ್ಮಾಲ್ ಕ್ಯಾಪ್ ಫಂಡ್ ಇರ್ತಕ್ಕಂಥದ್ದು ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿದರೆ ವೆಲ್ ಇವಾಗ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಬೇಸಿಕಲಿ ಇವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಸರಿ ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಯಾವ ರೀತಿ ಅವರ ಪೋರ್ಟ್ಫೋಲಿಯೋನ ಅಲೋಕೇಟ್ ಮಾಡಿದಾರಪ್ಪ ಇವತ್ತಿನ ಮಟ್ಟಿಗೆ ಬಿಕಾಸ್ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂತಂದ್ರೆ ಅಟ್ಲೀಸ್ಟ್ ಇಷ್ಟಾದ್ರೂ ತಿಳ್ಕೊಂಡಿರಬೇಕು ನಾವು ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ ಅಲ್ಲಿ ಏನಿದೆ ಅಂತ ಹೇಳ್ಕೊಂಡು ಇಟ್ ಈಸ್ ಈಸಿಲಿ ಅವೈಲಬಲ್ ಇಲ್ಲಿ ಪೋರ್ಟ್ಫೋಲಿಯೋ ಅಂತಕ್ಕಂಥ ಒಂದು ಆಪ್ಷನ್ ನಿಮ್ಗೆ ಕಾಣಿಸ್ತಾ ಇದೆ ಇದನ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಇದರಲ್ಲಿ ಮಾಹಿತಿಗಳು ನಿಮಗೆ ಕಾಣಿಸ್ತಾ ಸಿಗುತ್ತೆ ಇಂಡಿವಿಜುವಲ್ ಒಂದು ಪರ್ಟಿಕ್ಯುಲರ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇರ್ಬೋದಾ ಸೆಟ್ ಅಲೋಕೇಶನ್ ಅಂತ ಏನು ಕಾಣಿಸ್ತಾ ಇದೆಯೋ ಇದರಲ್ಲಿ ಇಂಡಿವಿಜುವಲ್ ಕ್ವಾರ್ಟರ್ ಬೈ ಕೋಟರ್ ಮೂರು ಮೂರು ತಿಂಗಳ ಡೇಟಾವನ್ನು ಕೊಡ್ತಾ ಹೋಗ್ತಾರೆ ಇವರು ರೀಸೆಂಟ್ ಕ್ವಾಟ್ರ್ ಪ್ರಕಾರ ನೋಡ್ತೀವಿ ಅಂತಂದರೆ ಏಯ್ಟಿ ನೈನ್ ಪರ್ಸೆಂಟೇಜ್ನಷ್ಟು ಒಂದು ನಿಮಿಷ ಸೊ ಅರೌಂಡ್ ಏಯ್ಟಿ ನೈನ್ ಪರ್ಸೆಂಟೇಜ್ನಷ್ಟು ಇವರ ಇನ್ವೆಸ್ಟ್ಮೆಂಟ್ ಇರತಕ್ಕಂಥದ್ದು ಇಕ್ವಿಟಿಲಿ ಸ್ಟಾಕ್ ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇವರು ಆ್ಯಂಡ್ ಇನ್ನೊಂದು ಹೇಳ್ಬೇಕು ಇಲ್ಲಿ ಸೆಬಿ ಅಂತ ಇದೆ ಸೊ ಬೇಸಿಕಲಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಯಾವ ರೀತಿ ಆರ್ ಬಿ ಐ ಬ್ಯಾಂಕ್ಸ್ಗಳನ್ನು ಮಾನಿಟರ್ ಮಾಡುತ್ತೋ ಅದೇ ರೀತಿ ಈ ರೀತಿಯಾದಂಥ ಮ್ಯೂಚುವಲ್ ಫಂಡ್ಸ್ಗಳು ಅಥವಾ ಸ್ಟಾಕ್ಸ್ಗಳು ಇವೆಲ್ಲವನ್ನು ಸೆಬಿ ಬಂದು ಹ್ಯಾಂಡಲ್ ಮಾಡ್ತಾ ಇರುತ್ತೆ ಅವ್ರದ್ದು ಸಟನ್ ಗೈಡ್ಲೈನ್ಸ್ ಇರುತ್ತೆ ರೆಗ್ಯುಲೇಷನ್ಸ್ಗಳಿರುತ್ತೆ ಅದರ ಪ್ರಕಾರ ಸರ್ಟನ್ ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಕೆಲವೊಂದಿಷ್ಟು ಅಸೆಟ್ ಟೈಪ್ ಆಫ್ ಅಥವಾ ಈ ರೀತಿಯಂತ ಈ ಸ್ಮಾಲ್ ಕ್ಯಾಪ್ ಫಂಡ್ಸ್ಗಳಿಗೆ ಇಷ್ಟೇ ಅಮೌಂಟನ್ನು ಅವರು ಸ್ಮಾಲ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಥವಾ ಆ ರೀತಿ ಅಂತ ಚಿಕ್ಕ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇರುತ್ತೆ ಮಿಡ್ ಕ್ಯಾಪ್ ಕಂಪನೀಸ್ಗಳಿಗೆ ಇಷ್ಟೇ ಅಮೌಂಟನ್ನು ಅವ್ರು ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇರುತ್ತೆ ಆವಾಗ ಮಾತ್ರ ಅವರ ಎಲಿಜಿಬಿಲಿಟಿ ಇರುತ್ತೆ ಆ ಸಂದರ್ಭದಲ್ಲಿ ಎಂಬತ್ತೊಂಬತ್ತು ಪರ್ಸೆಂಟೇಜ್ ನಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಈ ಮ್ಯೂಚುವಲ್ ಫಂಡ್ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಸೊ ಅಬ್ವಿಯಸ್ಲಿ ಹೈಯರ್ ರಿಸ್ಕ್ ಇದರಲ್ಲಿ ಇದ್ದೇ ಇರುತ್ತೆ ದಟ್ ಇಸ್ ಪಾಯಿಂಟ್ ಒನ್ ಅಂಡ್ ಗುಡ್ ಪಾಯಿಂಟ್ ಏನು ಅಂತಂದ್ರೆ ಕ್ಯಾಶ್ ಈಕ್ವಲಂಟ್ ಕ್ಯಾಶ್ ಅಂಡ್ ಈಕ್ವಲಂಟ್ ಅಂತ ಹೇಳ್ತಾರೆ ಅಂದ್ರೆ ಹಣ ಅಥವಾ ಹಣಕ್ಕೆ ಈಕ್ವಲಂಟ್ ಆಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ಸ್ಗಳು ಜಾಸ್ತಿ ರಿಸ್ಕ್ ಇಲ್ಲದೆ ಇರತಕ್ಕಂತಹ ಒಂದು ಈಕ್ವ ಇನ್ವೆಸ್ಟ್ಮೆಂಟ್ಸ್ಗಳು ಇವರು ಹನ್ನೊಂದು ಪರ್ಸೆಂಟೇಜ್ ರಫ್ಲಿ ಹತ್ತರಿಂದ ಹನ್ನೊಂದು ಪರ್ಸೆಂಟೇಜ್ನಷ್ಟು ಇಟ್ಕೊಂಡಿದ್ದಾರೆ ಸಪೋಸ್ ಏನಾದರೂ ಅವಕಾಶಗಳು ಕಂಡ್ರೆ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕಿರ್ಬೋದು ಅಥವಾ ಸೇಫರ್ ವೇದಲ್ಲಿ ತೀರಾ ಜಾಸ್ತಿ ರಿಸ್ಕನ್ನು ತೊಗೊಳ್ಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹಾಗೆ ರೆಗ್ಯುಲೇಷನ್ಸ್ ಕೂಡ ಹೇಳುತ್ತೆ ಸಟನ್ ಅಮೌಂಟನ್ನು ನೀವು ಕ್ಯಾಶಲ್ಲಿ ಇಟ್ಕೊಂಡಿರಬೇಕು ಅಂತ ಹೇಳ್ಕೊಂಡು ಸೊ ಆ ಉದ್ದೇಶವಾಗಿ ಇವರು ಇಟ್ಕೊಂಡಿರ್ತಕ್ಕಂಥದ್ದು ಸೊ ಆಲ್ ಇನ್ ಆಲ್ ಇದರಲ್ಲೂ ಕೂಡ ನೀವು ಗಮನಿಸ್ಬೋದು ಸೆಕ್ಯೂರ್ಡ್ ಡೆಟ್ ಅಥವಾ ಜಾಸ್ತಿ ರಿಸ್ಕ್ ಇಲ್ಲದೆ ಇರತಕ್ಕಂತಹ ಡೆಟ್ ಎಟ್ ದ ಸೇಮ್ ಟೈಮ್ ಆರ್ ಇ ಐ ಟಿ ಅಂತ ಬರುತ್ತೆ ಇದ್ರ ಬಗ್ಗೆ ಅಗೇನ್ ಸಪರೇಟ್ ಆಗಿನ ನಾನು ವಿಡಿಯೋ ಮಾಡಬೇಕಾಗತ್ತೆ ನಾನು ಇನಿಷಿಯಲ್ ಹೇಳ್ತಾ ಇದ್ದೆ ರಿಯಲ್ ಎಸ್ಟೇಟಲ್ಲಿ ಸಡನ್ ಆಗಿ ಒಂದೇ ಸತಿ ಜಾಸ್ತಿ ಅಮೌಂಟನ್ನು ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಕೊಂಡು ಬಟ್ ರೀಸೆಂಟ್ ದಿನಗಳಲ್ಲಿ ಇದು ಚೇಂಜ್ ಆಗ್ತಾ ಹೋಗ್ತಾ ಇದೆ ರಿಯಲ್ ಎಸ್ಟೇಟಲ್ಲಿ ಇವನ್ ನೂರು ಇನ್ನೂರು ಮುನ್ನೂರು ರೂಪಾಯಿದ್ರೂ ಕೂಡ ಇನ್ವೆಸ್ಟ್ ಮಾಡ್ತಕ್ಕಂತಹ ಒಂದು ಅವಕಾಶವನ್ನು ಆರ್ ಇ ಐ ಟಿಗಳು ತಂದು ಕೊಡುತ್ತೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಸಪ್ರೇಟ್ ಡೀಟೇಲ್ಡ್ ವಿಡಿಯೋ ಅಥವಾ ನಿಮಗೆ ಇದನ್ನ ಕಲಿಬೇಕು ಅಂತಿದೆ ಅಂತಂದರೆ ಆರ್ ಇ ಐ ಟಿ ಅಂತ ಟೈಪ್ ಮಾಡಿ ಅಲ್ಲಿ ತಿಳಿಸಿ ಅದರ ನಿಮ್ಮ ಇಂಟ್ರೆಸ್ಟ್ ಬೇಸಿಸಲ್ಲಿ ಮತ್ತೆ ನಾನು ಬರ್ತಕ್ಕಂಥ ದಿನಗಳಲ್ಲಿ ನೆಕ್ಸ್ಟ್ ವಿಡಿಯೋನ ಪ್ಲಾನ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಸೆಕ್ಟರ್ ವೈಸ್ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದಾರಪ್ಪ ಈ ಮ್ಯೂಚುವಲ್ ಫಂಡು ಜಾಸ್ತಿ ಇವತ್ತಿನ ಮಟ್ಟಿಗೆ ರಫ್ಲಿ ಹನ್ನೆರಡು ಪಾಯಿಂಟ್ ನಾಲ್ಕು ಎಂಟು ಪರ್ಸೆಂಟೇಜ್ನಷ್ಟು ಇವರು ಇನ್ವೆಸ್ಟ್ಮೆಂಟಲ್ಲಿ ಇರುತ್ತೆ ಐ ಟಿ ಸರ್ವಿಸಸ್ ಮೇಲೆ ಜಾಸ್ತಿ ಒಂದು ಬೆಟ್ಟನ್ನು ಇವರು ಮಾಡಿರ್ತಕ್ಕಂಥದ್ದು ನೆಕ್ಸ್ಟ್ ಬರೋದು ಎಲ್ಲಿ ಮಿಸಲೇನಿಯಸ್ ಅಂತ ಹೇಳ್ತಾರೆ ಅಂದರೆ ರಫ್ಲಿ ರ್ಯಾಂಡಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂತಹ ಎಂಟು ಪರ್ಸೆಂಟೇಜ್ನಷ್ಟು ಇವರು ಲ್ಯಾಬ್ಸ್ ಅಂಡ್ ಲೈಫ್ ಸೈನ್ಸಸ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಿರ್ತಾರೆ ಅಟ್ ದ ಸೇಮ್ ಟೈಮ್ ಆಟೋ ಪಾರ್ಟ್ಸ್ ಅಥವಾ ಆಟೋಮೊಬೈಲ್ಗೆ ಸಂಬಂಧಪಟ್ಟಿರತಕ್ಕಂತಹ ಕಂಪನೀಸ್ಗಳಲ್ಲಿ ರಫ್ಲಿ ಎಂಟು ಪರ್ಸೆಂಟೇಜ್ ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಸಂಬಂಧಪಟ್ಟಿರತಕ್ಕಂಥ ಕಂಪನೀಸ್ಗಳಲ್ಲಿ ರಫ್ಲಿ ಏಳು ಪಾಯಿಂಟ್ ಒಂದು ಆರು ಪರ್ಸೆಂಟೇಜ್ ಇಂಟ್ರೆಸ್ಟಿಂಗ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಇವರ ಇನ್ವೆಸ್ಟ್ಮೆಂಟ್ ಇವತ್ತಿನ ಮಟ್ಟಿಗೆ ಜಾಸ್ತಿ ಇಲ್ಲ ಇನ್ ಟರ್ಮ್ಸ್ ಆಫ್ ದ ಟಾಪ್ ಇನ್ವೆಸ್ಟ್ಮೆಂಟ್ಸ್ ಗಳು ಅಂತ ಹೇಳೋದಾದ್ರೆ ಈ ಮ್ಯೂಚುವಲ್ ಫಂಡ್ ಇಂದ ಸೊ ಕರೆಂಟ್ ಹೋಲ್ಡಿಂಗ್ಸ್ಗಳು ಯಾವ್ದು ಇರೋದು ಟಾಪ್ ಹೋಲ್ಡಿಂಗ್ಸ್ ಗಳಲ್ಲಿ ತೋರಿಸ್ತಾ ಇದ್ದೀನಿ ಒಂದ್ಸತಿ ಪಾಸ್ ಮಾಡಿ ಚೆಕ್ ಮಾಡ್ಬೋದು ಇದು ಮ್ಯೂಚುವಲ್ ಫಂಡ್ನ ಹೋಲ್ಡಿಂಗ್ಸ್ ಗಳಾಗಿರುತ್ತೆ ಇಂಡಿವಿಜುವಲ್ ಮ್ಯೂಚುವಲ್ ಫಂಡ್ಸ್ ಗಳು ಅವ್ರದೇ ಆದಂತಹ ಸ್ಟ್ರಾಟಜೀಸ್ ಗಳಿರುತ್ತೆ ಬಟ್ ಈ ಮ್ಯೂಚುವಲ್ ಫಂಡ್ ಈ ರೀತಿಯಾಗಿ ಪೋರ್ಟ್ಫೋಲಿಯೋನ ಅಲೋಕೇಟ್ ಮಾಡಿರ್ತಾರೆ ಒಂದ್ಸತಿ ನಾವು ಇದನ್ನ ಕಣ್ಣು ಹಾಯಿಸೋದು ಅಥವಾ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಸೂಕ್ತ ಆಸ್ ಅ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ ಸೊ ಆಲ್ ಇನ್ ಆಲ್ ಲಾಂಗ್ ಟರ್ಮಲ್ಲಿ ಬೆಟರ್ ವೇದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ರಿಟರ್ನ್ ಜನರೇಟ್ ಮಾಡಬೇಕು ಅಂತಕ್ಕಂತಹ ಉದ್ದೇಶ ಇರತಕ್ಕಂಥವ್ರು ಈ ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಆಲ್ ಇನ್ ಆಲ್ ನೋಡ್ತೀವಿ ಅಂತಂದರೆ ಇಟ್ಸ್ ಅ ಬಿಗ್ ತಮ್ಸ್ ಅಪ್ ಇನ್ ಟರ್ಮ್ಸ್ ಆಫ್ ದ ಇನ್ವೆಸ್ಟ್ಮೆಂಟ್ ಅವರು ಮಾಡಿರ್ತಕ್ಕಂಥದ್ದು ಇನ್ನು ಮೊದಲನೇದಾಗಿರೋ ಮ್ಯೂಚುವಲ್ ಫಂಡನ್ನು ನಾವು ಆಲ್ರೆಡಿ ಕವರ್ ಮಾಡಿದ್ವಿ ಟಾಪ್ ಮ್ಯೂಚುವಲ್ ಅಷ್ಟೇ ಮಾತಾಡ್ತೀನಿ ಇದರಲ್ಲಿ ಯಾವ್ಯಾವ ಕ್ರೈಟೀರಿಯಾ ಅಂತ ನಾನು ಆಲ್ರೆಡಿ ಹೇಳಿದೀನಿ ಮತ್ತೆ ನಾನು ರಿಪೀಟೆಡ್ ಆಗಿ ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ ಜಸ್ಟ್ ನಿಮ್ಗೆ ಹೇಳ್ತೀನಿ ಅದು ಬೆಟರ್ ಆಗಿದೆಯಲ್ವಾ ಅಥವಾ ಯಾವ ರೀತಿ ಅದು ಇವತ್ತಿನ ಮಟ್ಟಿಗೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ ಸೆಕೆಂಡ್ ಒನ್ ಬಂದು ಐ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ ರೆಗ್ಯುಲರ್ ಸೇವಿಂಗ್ಸ್ ಫಂಡ್ ಅಂತ ಕಂಪೇರಿಂಗ್ ಟು ದ ಫಸ್ಟ್ ಮ್ಯೂಚುವಲ್ ಫಂಡ್ ಈ ಮ್ಯೂಚುವಲ್ ಫಂಡ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತ ಹೇಳ್ತಾರೆ ಫಸ್ಟ್ ಒನ್ ಸ್ಮಾಲ್ ಕ್ಯಾಪ್ ಕಂಪ್ಲೀಟ್ ಈಕ್ವಿಟಿಲೇ ಇನ್ವೆಸ್ಟ್ ಮಾಡ್ತಕ್ಕಂಥ ಆ ಮ್ಯೂಚುವಲ್ ಫಂಡ್ ಆಗಿತ್ತು ಬಟ್ ಇದು ಬ್ಯಾಲೆನ್ಸ್ಡ್ ಅಪ್ರೋಚನ್ನು ಇನ್ವೆಸ್ಟರ್ಸ್ಗಳಿಗೆ ತಂದು ಕೊಡುತ್ತೆ ಅಂದರೆ ಹೈಬ್ರಿಡ್ ಅಂದ್ರೆ ಏನೋ ಡೆಟ್ ಸೇಫ್ ಇನ್ವೆಸ್ಟ್ಮೆಂಟ್ಸ್ಗಳು ಒಂದು ಕಡೆಗೆ ಇರುತ್ತೆ ಇನ್ನೊಂದು ಕಡೆಗೆ ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ಗಳು ಇರುತ್ತೆ ಪೋರ್ಟ್ಫೋಲಿಯೋದ ಲೆವೆಲ್ ಬಂದಾಗ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಬಟ್ ಆಲ್ ಇನ್ ಆಲ್ ಪರ್ಫಾರ್ಮೆಸ್ ಅನ್ನು ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಇದು ಅಂತ ಹೇಳ್ಕೊಂಡು ಮೊದಲನೇದಾಗಿ ನಮ್ಗೆ ಅರ್ಥ ಆಗದೆ ಐದು ವರ್ಷದಲ್ಲಿ ರಫ್ಲಿ ಅರೌಂಡ್ ಸಿ ಎ ಜಿ ಆರ್ ಅಂತ ಹೇಳ್ತೀವಿ ನಾವು ಅಂದರೆ ವರ್ಷದಿಂದ ವರ್ಷಕ್ಕೆ ಎಷ್ಟು ರಿಟರ್ನ್ ಕೊಟ್ಟಿದೆ ಹತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಸೇ ಫಸ್ಟ್ ವೇದಲ್ಲಿ ರಿಟರ್ನ ಜನರೇಟ್ ಮಾಡಿದೆ ಈಕ್ವಿಟಿನೂ ಕೂಡ ಅಥವಾ ಇವರ ಒಂದು ನೂ ಕೂಡ ನೋಡ್ತಾ ಇರ್ಬೋದು ನೀವು ಗ್ರೀನ್ ಲೆವೆಲ್ ಆಲ್ಮೋಸ್ಟ್ ಜಾಸ್ತಿ ಏರುಪೇರಿನ ಗತಿಗಳು ಇಲ್ಲ ಇಲ್ಲಿ ಎಕ್ಸೆಪ್ಟ್ ಟೂ ತೌಸಂಡ್ ಟ್ವೆಂಟಿ ಕೋವಿಡ್ ಸಮಯ ಬಿಟ್ಟರೆ ಇದನ್ನ ಮೂರು ವರ್ಷದ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ಹತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಆಲ್ಮೋಸ್ಟ್ ಸ್ಟೇಬಲ್ ರಿಟರ್ನ್ ಜನರೇಟ್ ಮಾಡಿದೆ ಇಂಟ್ರೆಸ್ಟಿಂಗ್ಲಿ ಈ ಮ್ಯೂಚುವಲ್ ಫಂಡ್ ಹದಿನೈದು ಪರ್ಸೆಂಟೇಜ್ನಷ್ಟು ನಷ್ಟ ಗ್ರೋತ್ ಅನ್ನ ಅಥವಾ ಅರೌಂಡ್ ಹದಿನಾರು ಪರ್ಸೆಂಟೇಜ್ನಷ್ಟು ನಷ್ಟ ಗ್ರೋತ್ ಅನ್ನ ಲಾಸ್ಟ್ ಒಂದು ವರ್ಷದಲ್ಲಿ ಇನ್ವೆಸ್ಟರ್ಸ್ ಗಳಿಗೆ ತಂದು ಕೊಟ್ಟಿರುತ್ತೆ ಇನ್ ಟರ್ಮ್ಸ್ ಆಫ್ ರಿಟರ್ನ್ ಇದರಲ್ಲಿ ಬೇಸಿಕ್ ಮಾಹಿತಿಗಳನ್ನ ಒಂದ್ಸತಿ ಕಣ್ಣು ಹಾಯಿಸೋಣ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ಗಮನಿಸ್ತಾ ಇರಬಹುದು ನೀವು ವೆಲ್ ಇದ್ರ ಪ್ರಕಾರ ಇದು ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತ ನಮ್ಗೆ ಅರ್ಥ ಇತ್ತು ಅಂದ್ರೆ ಇದರಲ್ಲಿ ಕನ್ಸರ್ವೇಟಿವ್ ಆಗಿ ಸ್ವಲ್ಪ ಬ್ಯಾಲೆನ್ಸ್ಡ್ ಅಪ್ರೋಚ್ ಅನ್ನ ತಗೊಳ್ತಾರೆ ಅಗ್ರೆಸಿವ್ ಆಗಿ ರಿಸ್ಕ್ ಅನ್ನೋದನ್ನು ತೊಗೊಳಲ್ಲ ಎರಡನೇದು ಮಿಡ್ ಸೈಜ್ಡ್ ಫಂಡ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅರೌಂಡ್ ಇವತ್ತಿನ ಮಟ್ಟಿಗೆ ಮೂರು ಸಾವಿರದ ಮುನ್ನೂರ ತೊಂಬತ್ತಾರು ಕೋಟಿಗಳಷ್ಟು ಓವರ್ ಆಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅನ್ನ ಈ ಕಂಪನಿ ಹೊಂದಿರುತ್ತೆ ಇನ್ನು ಮೂರನೇದಾಗಿ ಅರ್ಥ ಮಾಡ್ಕೊಳ್ಬೇಕು ಮಾಡರೇಟ್ಲಿ ಹೈ ರಿಸ್ಕ್ ಹೈ ರಿಸ್ಕ್ ಬಟ್ ಅಟ್ ದ ಸೇಮ್ ಟೈಮ್ ಮಾಡರೇಟ್ಲಿ ಹೈ ರಿಸ್ಕ್ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದು ಬಿಕಾಸ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಇವರು ಈಕ್ವಲ್ ಆಗಿ ಕನ್ಸರ್ವೇಟಿವ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ನೆಕ್ಸ್ಟ್ ಬರೋ ಪ್ಯಾರಾಮೀಟರ್ ಯಾವುದೋ ಒಂದ್ಸತಿ ನಾವು ಮಾಡೇಟರ್ ಹೈ ರಿಸ್ಕ್ ಅಂತ ಬೇಸಿಕಲಿ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಒಂದು ಇನ್ವೆಸ್ಟರ್ಸ್ಗಳು ಈ ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ಗಳನ್ನು ಅಥವಾ ಕನ್ಸಿಡರ್ ಮಾಡಬಹುದು ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಶಾರ್ಪ್ ರೇಷಿಯೋ ಫೈವ್ ಇಸ್ ಅನ್ ಎಕ್ಸಲೆಂಟ್ ನಂಬರ್ ಸೊ ತಗೊಳ್ತಾ ಇರತಕ್ಕಂತಹ ರಿಸ್ಕ್ಗೆ ಶಾರ್ಪ್ ರೇಷಿಯೋ ಫೈವ್ ಇದೆ ಅಂದರೆ ಜಾಸ್ತಿ ರಿಸ್ಕ್ ಇಲ್ಲದೇ ಬೆಟರ್ ರಿಟರ್ನ್ನ ಜನ್ರೇಟ್ ಮಾಡ್ತಾ ಇದೆ ಅಂತ ಹೇಳಿಕೊಂಡು ಸೊ ಹಾಗೇನು ಇದು ಹತ್ತು ಪರ್ಸೆಂಟೇಜ್ ಹದಿನೈದು ಪರ್ಸೆಂಟೇಜ್ ಎಲ್ಲ ನಮಗೆ ಇವತ್ತಿನ ಮಟ್ಟಿಗೆ ಕಣ್ಣಿಗೆ ಕಾಣದೇ ಇರ್ಬೋದು ಬಟ್ ರಿಸ್ಕನ್ನು ನೋಡಿ ರಿಸ್ಕ್ ಬಹಳನೇ ಕಡಿಮೆ ಇರುತ್ತೆ ಈ ರೀತಿಯಾದಂಥ ಅಪ್ರೋಚಲ್ಲಿ ದಟ್ಸ್ ವೈ ಶಾರ್ಪ್ ರೇಷಿಯೋ ಈಸ್ ವೆರಿ ಗುಡ್ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡಲ್ಲಿ ನೆಕ್ಸ್ಟ್ ಬರೋದು ಎಕ್ಸ್ಪೆನ್ಸ್ ರೇಷಿಯೋ ದಿಸ್ ಇಸ್ ಬಿಟ್ ಕನ್ಸರ್ನಿಂಗ್ ಬಿಕಾಸ್ ಏನಕ್ಕೆ ಅಂತ ಹೇಳ್ತೀನಿ ಜೀರೋ ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟೇಜ್ ಆಲ್ಮೋಸ್ಟ್ ಒಂದು ಪರ್ಸೆಂಟೇಜ್ನಷ್ಟು ನಾವು ಎಕ್ಸ್ಪೆನ್ಸ್ ರೇಷಿಯೋನ ಕೊಡ್ತಾ ಇದ್ದೀವಿ ಬಟ್ ರಿಟನ್ನ ಜನರೇಟ್ ಮಾಡ್ತಾ ಇರೋದೆಷ್ಟು ಬ್ಯಾಲೆನ್ಸ್ಡ್ ವೇದಲ್ಲಿ ಇವರು ಇವತ್ತಿನ ಮಟ್ಟಿಗೆ ಅಪ್ರೋಚ್ ಮಾಡ್ತಾ ಇದಾರೆ ವಿಚ್ ಇಸ್ ಅ ಗುಡ್ ಥಿಂಗ್ ಇಲ್ಲ ಅಂತ ಅಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಕಂಪೇರಿಂಗ್ ಟು ದ ರಿಟನ್ ಈಜ್ ರಿಟರ್ನ್ ಪೊಟೆನ್ಷಿಯಲ್ಗೆ ಏನು ಕಂಪೇರ್ ಮಾಡಿ ನೋಡಿದ್ರೆ ನಾವು ಆಲ್ಮೋಸ್ಟ್ ಐದರಿಂದ ಹತ್ತು ಪರ್ಸೆಂಟೇಜ್ನಷ್ಟು ನಾವು ಈ ಮ್ಯೂಚುವಲ್ ಫಂಡಲ್ಲಿ ಎಕ್ಸ್ಪೆನ್ಸ್ ರೇಷಿಯೋನ ಕೊಡ್ತಾ ಇದ್ದೀವಿ ಸೊ ಇದನ್ನ ನಾವು ಆಸ್ ಅನ್ ಇನ್ವೆಸ್ಟರ್ ಗಮನಿಸಬೇಕಾಗತ್ತೆ ಸೊ ಅಗೇನ್ ಇದು ತೀರಾ ಜಾಸ್ತಿ ಅಂತ ಒಂದು ಪರ್ಸೆಂಟೇಜ್ ಗಿಡ ಸ್ಟಿಲ್ ಅ ಬೆಟರ್ ಪಾಯಿಂಟ್ ಬಟ್ ಇದಕ್ಕಿಂತ ಬೆಟರ್ ವೇದಲ್ಲಿ ಮ್ಯೂಚುವಲ್ ಫಂಡ್ಸ್ ಗಳು ಬೇರೆ ಇದೆಯಾ ಅಂತ ನಾವು ಒಂದ್ಸತಿ ಚೆಕ್ ಮಾಡ್ಕೋಬೇಕಾಗುತ್ತೆ ಎಕ್ಸ್ಪೆನ್ಸ್ ರೇಷಿಯೋ ನೋಡೋಕೆ ಪಾಯಿಂಟ್ ಒನ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಅನ್ಸುತ್ತೆ ಬಟ್ ಇಸ್ ಅ ಸೇಯಿಂಗ್ ಈ ಒಂದು ಪಾಯಿಂಟ್ ಫೈವ್ ಪಾಯಿಂಟ್ ತ್ರೀ ಪರ್ಸೆಂಟ್ ಏನಿದೆಯೋ ಸಾಹುಕಾರರಿಗೂ ಹಾಗೂ ಬಡವರಿಗೂ ಇರತಕ್ಕಂಥ ವ್ಯತ್ಯಾಸ ಅದೇನೆ ಅಂತ ಹೇಳ್ಕೊಂಡು ಒಂದ್ ಕಡೆಗೆ ಸೇಯಿಂಗ್ ಇದೆ ಏನಕ್ಕೆ ಅಂತ ಅಂದ್ರೆ ಚಿಕ್ಕ ಪುಟ್ಟ ವಿಷಯ ಫ್ರಾಕ್ಷನ್ ಅಂತ ಹೇಳ್ತೀನೋ ನಾವು ಅಥವಾ ಪರ್ಸೆಂಟೇಜ್ ಬೇಸಿಸಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈವನ್ ಪಾಯಿಂಟ್ ಫೈವ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ನಷ್ಟು ನಂಬರು ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ಅಂತ ನೋಡೋದಾದ್ರೆ ಸೊ ಹಾಗಾಗಿ ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು ನಾವು ಇದನ್ನ ಗಮನದಲ್ಲಿ ಇಟ್ಕೊಂಡಿರೋಣ ಆಮೇಲೆ ಹೋಗ್ತಾ ಹೋಗ್ತಾ ಡಿಸ್ಕಶನ್ ಮಾಡ್ತಾ ಹೋಗೋಣ ಐ ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್ ಇದು ಕ್ಲಿಯರ್ ಆಗಿದೆ ಅಂತ ನೆಕ್ಸ್ಟ್ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನೋ ಇದರಲ್ಲಿರ್ತಕ್ಕಂತಹ ಮ್ಯೂಚುವಲ್ ಫಂಡ್ಸ್ಗಳು ಯಾವುದಾದ್ರೂ ಬೆಟರ್ ವೇದಲ್ಲಿ ನನಗೆ ಸಿಗುತ್ತಾ ಪಿಯರ್ಸ್ ಅಂತ ನೋಡ್ತಿದ್ವಿ ನಾವು ಅಥವಾ ಇದರಲ್ಲಿರ್ತಕ್ಕಂಥ ಕಾಂಪಿಟೇಟರ್ಸ್ಗಳು ಸೊ ಫಾರ್ ನೀವು ಗಮನಿಸ್ತಾ ಇರ್ಬೋದು ಐ ಸಿ ಐ ಸಿ ಐ ರೆಗ್ಯುಲರ್ ಫಂಡ್ ಫಸ್ಟ್ ಲೆವೆಲಲ್ಲೇ ಇರತಕ್ಕಂಥದ್ದು ಸೊ ಕಳೆದ ಒಂದು ವರ್ಷದಲ್ಲಿ ಹದಿನೈದು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ಬಟ್ ಇಂಡಸ್ಟ್ರಿ ಲೆವೆಲಲ್ಲಿ ನಾವು ನೋಡ್ತೀವಿ ಅಂತಂದರೆ ಇದೇ ಇಂಡಸ್ಟ್ರೀಲಿ ಎಚ್ ಡಿ ಎಫ್ ಸಿ ಹೈಬ್ರಿಡ್ ಡೆಟ್ ಫಂಡ್ ಎಕ್ಸ್ಟ್ರಾ ರಿಟನ್ನ ಜನರೇಟ್ ಮಾಡಿ ಹೂಡಿಕೆದಾರಿಗೆ ಕೊಟ್ಟಿರುತ್ತೆ ಹದಿನೇಳು ಪರ್ಸೆಂಟೇಜ್ನಷ್ಟು ಎಕ್ಸ್ಟ್ರಾ ರಿಟರ್ನ್ ಕೊಟ್ಟಿದೆ ಈವನ್ ಕೊಟೆಕ್ ಡೆಟ್ ಹೈಬ್ರಿಡ್ ಫಂಡ್ ಏನಿದೆಯೋ ಹದಿನೆಂಟು ವರೆ ಪರ್ಸೆಂಟೇಜ್ನಷ್ಟು ರಿಟನ್ನ ಜನರೇಟ್ ಮಾಡಿದೆ ಸಿಮಿಲರ್ಲಿ ಮೂರು ವರ್ಷದ ಡೇಟಾ ನೋಡ್ತೀವಿ ಅಂತಂದ್ರೂ ಕೊಟೆಕ್ ಡೆಟ್ ಮ್ಯೂಚುವಲ್ ಫಂಡ್ ಬೆಟರ್ ರಿಟನ್ನ ಜನರೇಟ್ ಮಾಡಿರುತ್ತೆ ಓವರ್ ಆಲ್ ಲೈಫ್ ಟೈಮ್ ಸಿ ಎ ಜಿ ಆರ್ನೂ ಕೂಡ ಬೆಟರ್ ರಿಟನ್ನ ಕೊಟೆಕ್ ಡೆಟ್ ಹೈಬ್ರಿಡ್ ಫಂಡೇ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಂಪೇರಿಂಗ್ ಟು ದ ಕಾಂಪಿಟೇಟರ್ಸ್ಗಳು ಐ ಸಿ ಐಸಿ ಪ್ರೊಡೆನ್ಷಿಯಲ್ ಫಂಡ್ ಆವರೇಜ್ ಪರ್ಫಿಟ್ ಇನ್ ದ ಪರ್ಫಾರ್ಮೆನ್ಸ್ ಕಂಡಿರುತ್ತೆ ಇದು ಪಾಯಿಂಟ್ ಒನ್ ಪಾಯಿಂಟ್ ಟೂ ಬಂದು ರೇಷಿಯೋಸ್ ರೇಷಿಯೋಸ್ಗಳನ್ನ ಒಂದ್ಸತಿ ನಾವು ನೋಡ್ತೀವಿ ಅಂತ ಅಂದರೆ ಇಲ್ಲಿ ಸ್ವಲ್ಪ ವಿಷಯಗಳು ಬದಲಾಗ್ತಾ ಹೋಗುತ್ತೆ ಏನಪ್ಪಾ ಅಂತ ನೋಡೋದಾದ್ರೆ ಐ ಸಿ ಐ ಸಿ ಐ ರೆಗ್ಯುಲರ್ ಫಂಡ್ ಅಥವಾ ರಾಹುಲ್ ಗಾಂಧಿ ಅವರು ಇನ್ವೆಸ್ಟ್ ಮಾಡಿರ್ತಕ್ಕಂತಹ ಈ ಒಂದು ಫಂಡ್ ಏನಿದೆಯೋ ಓವರ್ ಆಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎರಡು ಪಾಯಿಂಟ್ ಎರಡು ಒಂದು ಪರ್ಸೆಂಟೇಜ್ ತೀರಾ ಒಲಿಟಿಲಿಟಿ ಇರಲ್ಲ ಈ ರೀತಿಯಂತ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಕಡಿಮೆ ಒಲಿಟಿಲಿಟಿನ ಇದು ಹೊಂದಿರುತ್ತೆ ಅಟ್ ದ ಸೇಮ್ ಟೈಮ್ ಫೋಟೆಕ್ ಡೆಟ್ ಹೈಬ್ರಿಡ್ ಫಂಡ್ ಏನಿದೆಯೋ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಸೊ ಎಕ್ಸ್ಟ್ರಾ ಕೊಟ್ಟಿದೆ ಅಂತಂದ್ರೆ ಸ್ವಲ್ಪ ಹೈಯರ್ ಒಲಿಟಿಲಿಟಿನೂ ಕೂಡ ಇದರಲ್ಲಿದೆ ಅನ್ನೋದು ನಮಗೆ ಇಲ್ಲಿ ಅರ್ಥ ಆಯಿತು ಸೊ ಈ ಪಾಯಿಂಟ್ಸ್ಗಳು ಬಹಳ ಮುಖ್ಯ ಆಗುತ್ತೆ ಇನ್ವೆಸ್ಟರ್ಸ್ ದೃಷ್ಟಿಕೋನದಲ್ಲಿ ಅಂತ ನೋಡ್ತೀವಿ ಅಂತಂದರೆ ನೆಕ್ಸ್ಟ್ ಬರೋ ಪಾಯಿಂಟ್ ಏನಿದೆಯೋ ಇದು ಡಿಫ್ರೆನ್ಷಿಯೇಟ್ ಮಾಡುತ್ತೆ ಬಿಕಾಸ್ ಈ ಒಂದು ಪಾಯಿಂಟೇ ತಂದು ತಂದುಕೊಡುತ್ತೆ ಶಾರ್ಪ್ ರೇಷಿಯೋದಲ್ಲಿ ಬೆಟರ್ ಶಾರ್ಪ್ ರೇಷೋನ ಹೊಂದಿರತಕ್ಕಂತಹ ಮ್ಯೂಚುವಲ್ ಫಂಡ್ ಐ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ ರೆಗ್ಯುಲರ್ ಫಂಡ್ ಬಟ್ ಒಂದು ಕನ್ಸರ್ನಿಂಗ್ ಪಾಯಿಂಟ್ ನಾನು ಆಲ್ರೆಡಿ ಎಕ್ಸ್ಪ್ರೆಸ್ ಮಾಡಿದ್ದೆ ಹೈಯರ್ ಎಕ್ಸ್ಪೆನ್ಸ್ ರೇಷಿಯೋ ಈ ಒಂದು ಫಂಡಿಗಿತ್ತು ಇದನ್ನು ಬೆಟರ್ ವೇದಲ್ಲಿ ಏನಾದರೂ ನಾವು ನೋಡೋಕ್ಕಾಗತ್ತಾ ಕೊಟೆಕ್ ಮ್ಯೂಚುವಲ್ ಫಂಡಲ್ಲಿ ಏನಾದರೂ ಇನ್ನೂ ಬೆಟರ್ ಆಗಿರ್ತಕ್ಕಂಥ ಎಕ್ಸ್ಪೆನ್ಸ್ ರೇಷಿಯೋ ಇದೆಯಾ ಅಂತ ನೋಡೋಕ್ಕಾದರೆ ದೇರ್ ಈಸ್ ಅ ಬಿಗ್ ಡಿಫ್ರೆನ್ಸ್ ಸೊ ಪಾಯಿಂಟ್ ಫೈವ್ ಪರ್ಸೆಂಟೇಜ್ನಷ್ಟು ನಮಗೆ ಎಕ್ಸ್ಪೆನ್ಸ್ ರೇಷಿಯೋ ಗಮನಿಸ್ತಾ ಇರ್ಬೋದು ಪಾಯಿಂಟ್ ಫೈವ್ ಪರ್ಸೆಂಟೇಜ್ನಷ್ಟು ಎಕ್ಸ್ಪೆನ್ಸ್ ರೇಷಿಯೋನ ಕೊಟೆಕ್ ಡೆಟ್ ಹೈಬ್ರಿಡ್ ಫಂಡಿಲಿ ಹೊಂದಿರುತ್ತೆ ಆಲ್ಮೋಸ್ಟ್ ಸ್ವಲ್ಪ ಒಂಚೂರು ಎಕ್ಸ್ಟ್ರಾ ರಿಟರ್ನನ್ನು ಎಕ್ಸ್ಟ್ರಾ ರಿಸ್ಕನ್ನು ನಾವು ತೊಗೊಳ್ತಾ ಇದ್ದೀವಿ ಆ ರಿಸ್ಕಿಗೆ ಬೆಟರ್ ರಿಟನ್ನ ಜನ್ರೇಟ್ ಮಾಡಿರುತ್ತೆ ಅಟ್ ದ ಸೇಮ್ ಟೈಮ್ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರುತ್ತೆ ಸೊ ಇದು ಅಗೇನ್ ರೆಕಮೆಂಡೇಶನ್ಸ್ ಅಲ್ಲ ಬಟ್ ಒಬ್ಬ ಇನ್ವೆಸ್ಟರ್ ದೃಷ್ಟಿಕೋನದಲ್ಲಿ ಯಾವ ರೀತಿ ನೀವು ಅನಲೈಸ್ ಮಾಡಬೇಕಾಗುತ್ತೆ ಅಂತಕ್ಕಂಥ ವಿಷಯವನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರು ಕೂಡ ಸೊ ಐ ಸಿ ಸಿ ಐ ಪ್ರೊಡೆನ್ಷಿಯಲ್ ಫಂಡ್ ಆಲ್ ಇನ್ ಆಲ್ ನೋಡ್ತೀವಿ ಅಂತಂದರೆ ಬೆಟರ್ ವೇದಲ್ಲೇ ಇರುತ್ತೆ ಬಟ್ ಎಕ್ಸ್ಪೆನ್ಸ್ ರೇಷಿಯೋ ಡೆಫಿನೆಟ್ಲಿ ಜಾಸ್ತಿ ಅಂತ ಹೇಳ್ಬೋದು ಕಂಪೇರಿಂಗ್ ಟು ದ ರಿಟರ್ನ್ ಎಕ್ಸ್ಪೆಕ್ಟೇಷನ್ಸ್ ಸೊ ಈಗ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರತಕ್ಕಂತಹ ಮ್ಯೂಚುವಲ್ ಫಂಡ್ಸ್ ಗಳು ಯಾವ ಪಿಪಿ ಎಫ್ ಎ ಎಸ್ ಎಫ್ ಸಿ ಎಫ್ ಡಿ ಗ್ರೋತ್ ಅಂತ ಇದೆ ಎಚ್ ಟಿ ಎಫ್ ಸಿ ಮಿಡ್ ಕ್ಯಾಪ್ ಕಂಪನಿಲಿರು ಇನ್ವೆಸ್ಟ್ ಮಾಡ್ತಕ್ಕಂತಹದ್ರಲ್ಲೂ ಕೂಡ ಹತ್ತಿ ಇಪ್ಪತ್ತು ಲಕ್ಷದಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಈ ಅರೌಂಡ್ ಹತ್ತೊಂಬತ್ತು ಲಕ್ಷದಷ್ಟು ಐ ಸಿ ಐ ಸಿ ಐ ಇಕ್ವಿಟಿ ಡಿ ಎಫ್ ಫಂಡ್ಗಳಲ್ಲಿ ಈ ಫಂಡ್ಗಳನ್ನು ನೀವೇ ಖುದ್ದಾಗಿ ಸರ್ಚ್ ಮಾಡಿ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿಗಳನ್ನ ಅಸೈನ್ಮೆಂಟ್ ಅಂತ ತಗೊಳ್ಳಿ ಇದನ್ನ ಸುಮ್ಮನೆ ವಿಡಿಯೋ ನೋಡದೆ ಸುಮ್ಮನೆ ಹೋದೆ ಅನ್ನೋ ಥರ ಬೇಡ ನೀವು ಕೂಡ ಕಲಿಲಿಕ್ಕೆ ನಿಮ್ಮ ಕಡೆಯಿಂದ ಎಫರ್ಟನ್ನು ಹಾಕ್ತಕ್ಕಂಥದ್ದು ತುಂಬಾ ಮುಖ್ಯ ಸುಮ್ಮನೆ ಏನೋ ಟೈಮ್ ಪಾಸ್ ಅಂತ ನಾನು ಮಾಡ್ತಾ ಇಲ್ಲ ನೀವು ಕೂಡ ಟೈಮ್ ಪಾಸ್ ಇದನ್ನ ನೋಡೋಕೆ ಹೋಗ್ಬೇಡಿ ಅಸೈನ್ಮೆಂಟ್ ಅಂತ ತಗೊಳ್ಳಿ ಈ ಮೂರು ಮ್ಯೂಚುವಲ್ ಫಂಡ್ಸ್ ಅಟ್ಲೀಸ್ಟ್ ಒಂದು ಮ್ಯೂಚುವಲ್ ಫಂಡಿನ ಮಾಹಿತಿನ ನೀವೇ ಖುದ್ದಾಗಿ ಚೆಕ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಡೆಫಿನೆಟ್ಲಿ ನನಗೂ ಕೂಡ ಖುಷಿಯಾಗುತ್ತೆ ನಿಮ್ಮಲ್ಲಿ ಒಂದು ಪಾಸಿಟಿವ್ ಇಂಪ್ರೆಷನ್ನ ಈ ರೀತಿಯಾದಂತಹ ಒಂದು ಮಾಹಿತಿಗಳು ತಂತ ತರ್ತಾ ಇದೆ ಅಂತಕ್ಕಂತಹ ಒಂದು ಮಾಹಿತಿ ನನಗೂ ಕೂಡ ತಿಳಿಯುತ್ತೆ ಖುಷಿ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಇನ್ನೂ ಬೆಟರ್ ವೇದಲ್ಲಿ ಪ್ರಿಪೇರ್ ಆಗಲಿಕ್ಕೆ ಸೊ ಈ ಮೂರು ಮ್ಯೂಚುವಲ್ ಫಂಡ್ಸ್ ಗಳ ಬಗ್ಗೆ ನಾನು ಇವಾಗ ಮಾತಾಡಕ್ಕೆ ಹೋಗೋಲ್ಲ ನಿಮ್ಗೆ ಒಂದು ಐಡಿಯಾ ಸಿಕ್ಕಿರುತ್ತೆ ಏನೆಲ್ಲ ನೋಡಬೇಕು ಅಂತ ಹೇಳ್ಕೊಂಡು ಸೊ ಇವಾಗ ಇವರು ಇನ್ವೆಸ್ಟ್ ಮಾಡಿರ್ತಕ್ಕಂತಹ ಸ್ಟಾಕ್ಸ್ ಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಸಕ್ಕತ್ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕೂಡ ಅಗೇನ್ ಇದರಲ್ಲೂ ಒಂದು ಸ್ಟಾಕ್ ಅಲ್ಲಿ ಏನೇನೆಲ್ಲ ನೋಡ್ತೀನಿ ನಾನು ಅನ್ನೋದನ್ನ ಬೇಸಿಕ್ ವೇವಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಅದಾದ್ಮೇಲೆ ಆಮೇಲೆ ಮಿಕ್ಕಿರೋ ಸ್ಟಾಕ್ಸ್ ಗಳಿಗೆ ಅದನ್ನ ರಿಪೀಟ್ ಮಾಡ್ತಾ ಹೋಗೋಣ ಐ ಹೋಪ್ ಇಟ್ ಇಸ್ ಕ್ಲಿಯರ್ ಸ್ಟಾರ್ಟ್ ಮಾಡೋಣ ಹಾಗಿದ್ರೆ ಯಾವ ಸ್ಟಾಕ್ಸ್ ಗಳಲ್ಲಿ ಇವರು ಇನ್ವೆಸ್ಟ್ ಮಾಡಿದಾರಪ್ಪ ಗಮನಿಸ್ತಾ ಇರಬಹುದು ನೀವು ಇಲ್ಲಿ ಟಾಪ್ ಟೆನ್ ಸ್ಟಾಕ್ಸ್ ಗಳನ್ನ ಇಲ್ಲಿ ನಾವು ಕೊಟ್ಟಿರ್ತೀವಿ ಸೊ ಬೇಸಿಕಲಿ ಈ ಡೇಟಾವನ್ನ ನಾನು ತಗೊಂಡಿರ್ತಕ್ಕಂಥದ್ದು ಮಿಂಟ್ ಇಂದ ಲೈವ್ ಮಿಂಟ್ ಇಂದ ಇದರಲ್ಲಿ ಪಿಡಿಲೈಟ್ ಇಂಡಸ್ಟ್ರೀಸ್ ಬಜಾಜ್ ಫೈನಾನ್ಸ್ ನೆಸ್ಲೆ ಹಾಗೆ ಏಷ್ಯನ್ ಪೇಂಟ್ಸ್ ಟೈಟನ್ ಕಂಪನಿಯಲ್ಲಿ ಟಾಪ್ ಅಲ್ಲಿ ಇನ್ವೆಸ್ಟ್ ಅಲ್ಲಿ ಎಷ್ಟು ಮಾಡಿರ್ತಾರೆ ಈಗ ನೋಡಿ ನಲವತ್ತೆರಡು ಲಕ್ಷದಷ್ಟು ಅಮೌಂಟನ್ನು ಇವರು ಪಿಡಿಲೈಟ್ ಇಂಡಸ್ಟ್ರೀಸಲ್ಲಿ ಮಾಡಿರ್ತಾರೆ ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಅಲ್ಲಿ ಮೂವತ್ತೈದು ಲಕ್ಷದಷ್ಟು ನೆಸ್ಲೆ ಅಲ್ಲಿ ಮೂವತ್ತಾರು ಲಕ್ಷ ಏಷ್ಯನ್ ಪೇಂಟ್ಸ್ ಅಲ್ಲಿ ಮೂವತ್ತೈದು ಲಕ್ಷ ಹಾಗೆ ಟೈಟನ್ ಕಂಪನಿಯಲ್ಲಿ ಅಗೇನ್ ಮೂವತ್ತ್ ಮೂರು ಲಕ್ಷದಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿರ್ತಾರೆ ಶೇರ್ಸ್ಗಳು ಎಷ್ಟಿದೆ ಇವರು ತಗೊಂಡಿರ್ತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ಡಿಸ್ಕ್ಲೋಸ್ ಮಾಡಬೇಕು ಅವರು ಮಾಡಿದ್ದಾರೆ ಇದನ್ನ ಒಂದು ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡ್ಬೋದು ಬಟ್ ಇವಾಗ ಟಾಪ್ ಫೈವ್ ಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಪಿಡಿಲೈಟ್ ಇಂಡಸ್ಟ್ರೀಸ್ ಸೊ ನೋಡ್ತಾ ಇರ್ಬೋದು ನೀವು ಗಮನಿಸ್ತಾ ಇರ್ಬೋದು ಪಿಡಿಲೈಟ್ ಇಂಡಸ್ಟ್ರೀಸ್ನ ಡೇಟಾವನ್ನು ಇಲ್ಲಿ ತಗೊಂಡ್ರೆ ಹಾಗೆ ಇದಕ್ಕೂ ಕೂಡ ನಾನು ಟಿಕೆಟ್ ಟೈಪ್ ಯೂಸ್ ಮಾಡ್ತಾ ಇರತಕ್ಕಂಥದ್ದು ಸಿಂಪಲ್ ವೇದಲ್ಲಿ ಅನಲೈಸ್ ಮಾಡ್ಬೋದು ಸೊ ಹಾಗಾಗಿ ಇದರಲ್ಲಿ ಮೊದಲನೇದಾಗಿ ಪರ್ಫಾರ್ಮೆನ್ಸ್ ನೋಡೋಣ ಸ್ಟಾಕಿನ ಬೆಲೆಯಲ್ಲಿ ಯಾವ ಅಂತ ಬದಲಾವಣೆಗಳಾಗಿದೆ ಇವಾಗ ನೋಡ್ತಾ ಇರೋದು ಒನ್ ಇಯರ್ ಪರ್ಫಾರ್ಮೆನ್ಸ್ ಇಪ್ಪತ್ತೆಂಟು ಪರ್ಸೆಂಟೇಜ್ನಷ್ಟು ರಿಟರ್ನ್ ಹೂಡಿಕೆದಾರಿಗೆ ತಂದುಕೊಟ್ಟಿರುತ್ತೆ ಕಳೆದ ಐದು ವರ್ಷದ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ ನೂರ ಮೂವತ್ತ್ ಪರ್ಸೆಂಟೇಜ್ನಷ್ಟು ಗ್ರೋತ್ ಅಂತ ಹೇಳ್ಬೋದು ಬೆಟರ್ ದೆನ್ ನಿಫ್ಟಿನೇ ಪರ್ಫಾರ್ಮ್ ಆಗಿರುತ್ತೆ ನಾಟ್ ಬ್ಯಾಡ್ ನಿಫ್ಟಿ ಅರೌಂಡ್ ಹಂಡ್ರೆಡ್ ಪರ್ಸೆಂಟೇಜ್ನಷ್ಟು ರಿಟರ್ನ್ ಕೊಟ್ಟಿದೆ ಕಳೆದ ಐದು ವರ್ಷದಲ್ಲಿ ಅದಕ್ಕಿಂತ ಜಾಸ್ತಿ ರಿಟರ್ನೇ ಈ ಒಂದು ಸ್ಟಾಕು ಕೂಡ ತಂದುಕೊಟ್ಟಿರುತ್ತೆ ಗುಡ್ ಇನ್ವೆಸ್ಟ್ಮೆಂಟ್ನೇ ಮಾಡಿದ್ದಾರೆ ಲಾಸ್ಟ್ ಇಯರ್ಗಳನ್ನ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದರೆ ಆಲ್ ಇನ್ ಆಲ್ ಮ್ಯಾಕ್ಸಲ್ಲಿ ನಾವು ನೋಡ್ತೀವಿ ಅಂತಂದರೆ ಪಿಡಿಲೈಟ್ ಇಂಡಸ್ಟ್ರೀಸ್ ನೋಡ್ತಾ ಇರ್ಬೋದು ಓವರ್ ಆಲ್ ಅಪ್ ಟ್ರೆಂಡ್ ಅಥವಾ ಮೇಲ್ಗಡೆನೇ ಮೂವ್ ಆಗ್ತಾ ಇದೆ ಸ್ಟಾಕ್ ಅಪ್ ಟ್ರೆಂಡ್ ಅಂತ ಹೇಳ್ತೀವಿ ನಾವು ಇದನ್ನು ಸೊ ವಿಚ್ ಈಸ್ ಅ ಗುಡ್ ಥಿಂಗ್ ಬಟ್ ಒಂದು ಸ್ವಲ್ಪ ಕನ್ಸಿಡರೇಷನ್ಸ್ಗಳಿದೆ ಮಾತಾಡ್ತಾ ಹೋಗ್ತೀನಿ ನಾನು ಅದ್ರ ಬಗ್ಗೆ ಆಮೇಲೆ ಸೊ ಇದು ಫಸ್ಟ್ ಲೆವೆಲಲ್ಲಿ ಪ್ರೈಸಿನ ಬಗ್ಗೆ ಆಯಿತು ಇದು ಆದಮೇಲೆ ನಾವು ನೆಕ್ಸ್ಟ್ ನೋಡಬೇಕಾಗಿರ್ತಕ್ಕಂಥ ಮಾಹಿತಿಗಳೇನೋ ಯಾವ ಬಿಸ್ನೆಸ್ ಇದು ಅನ್ನೋದನ್ನು ಜಸ್ಟ್ ಎಲ್ಲ ಕಂಪ್ಲೀಟ್ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತಕ್ಕಂಥದ್ದು ಏನಿಲ್ಲ ಬೇಸಿಕ್ ಅಟ್ಲೀಸ್ಟ್ ಓವರ್ ವ್ಯೂ ನಮ್ಗೆ ಗೊತ್ತಿರಬೇಕು ಡೈವರ್ಸಿಫೈಡ್ ಕೆಮಿಕಲ್ಸಲ್ಲಿ ಇವತ್ತಿನ ಮಟ್ಟಿಗೆ ಈ ಕಂಪನಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಸೊ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ಗಳು ಬೇಕು ನೀವೇನು ಕಂಪ್ಲೀಟ್ ಇನ್ವೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂತಂದರೆ ನೀವು ಸರ್ಚ್ ಮಾಡು ಕೂಡ ನೋಡ್ಬೋದು ಪಿಡಿಲೈಟ್ ಇಂಡಸ್ಟ್ರೀಸ್ ಅಂತ ಕೊಟ್ಟರೆ ಪಿಡಿಲೈಟ್ ಇಂಡಸ್ಟ್ರೀಸ್ ಅಂತ ಕೊಟ್ಟರೆ ಗಮನಿಸ್ತಾ ಇರಬಹುದು ಅವ್ರ ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ ಯಾವುದೇ ಒಂದು ಅಂದ್ರೆ ಅವ್ರದ್ದು ವೆಬ್ಸೈಟ್ ಇರುತ್ತೆ ಅದರಲ್ಲಿ ಅವರ ಸೊಲ್ಯೂಷನ್ಸ್ ಗಳು ನೋಡಿ ಪ್ರೊಡಕ್ಟು ಸರ್ವಿಸ್ ಎರಡು ಕೊಡ್ತಾ ಇದಾರೆ ಪ್ರೊಡಕ್ಟ್ ಸರ್ವಿಸ್ ಅನ್ನು ನಾವು ನೋಡ್ತೀವಿ ಅಂತಂದ್ರೆ ಪ್ರೊಡಕ್ಟ್ ಸೊಲ್ಯೂಷನ್ಸ್ಗಳು ಏನೇನಿದೆ ಅಪ್ಪ ಈ ಕಂಪನಿಯಲ್ಲಿ ಅನ್ನೋದನ್ನ ತೋರಿಸ್ಕೊಡುತ್ತೆ ನೋಡಿ ಅಡೆಸಿವ್ ಟೆಕ್ನಾಲಜೀಸ್ ಇರ್ಬೋದು ಅಂಟುಗಳನ್ನು ರೆಡಿ ಮಾಡ್ತಾರೆ ಇವರು ಹಾಗೆ ವುಡ್ ಫಿನಿಷಸ್ ಆ್ಯಂಡ್ ಪೇಂಟ್ಸ್ಗಳಲ್ಲೂ ಕೂಡ ಇನ್ವಾಲ್ವ್ ಆಗಿರ್ತಾರೆ ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ಸ್ ಪೇಂಟ್ ಗೆ ಸಂಬಂಧ ಆಲ್ ಹೇಳಬೇಕು ಅಂದರೆ ಕೆಮಿಕಲ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಸ್ನೆಸ್ ಅನ್ನು ಇವರು ಹೊಂದಿದ್ದಾರೆ ರಿಲೇಟೆಡ್ ಸರ್ವಿಸ್ ಸೊಲ್ಯೂಷನ್ಸ್ಗಳನ್ನು ಕೂಡ ವಾಟರ್ ಪ್ರೂಫಿಂಗ್ ಸರ್ವಿಸ್ ಸೊಲ್ಯೂಷನ್ಸ್ಗಳು ಓ ಇ ಎಮ್ ಈಗ ಎಂಡ್ ಮ್ಯಾನುಫ್ಯಾಕ್ಚರ್ ಇರ್ತಾರಲ್ವ ಅವರಿಗೆ ಸೊಲ್ಯೂಷನ್ಸ್ಗಳನ್ನು ಅಥವಾ ಗಳನ್ನು ಕೂಡ ಇವರು ಇವತ್ತಿನ ಮಟ್ಟಿಗೆ ಕೊಡ್ತಾ ಇದ್ದಾರೆ ಸೊ ಒನ್ ಆಫ್ ದ ಫೇಮಸ್ ಬಿಸ್ನೆಸ್ ಅಲ್ಲೇ ಇವತ್ತಿನ ಮಟ್ಟಿಗೆ ಇರ್ತ ಇರತಕ್ಕಂಥದ್ದು ನೆಕ್ಸ್ಟ್ ಲೆವೆಲಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರತಕ್ಕಂಥದ್ದು ಯಾವ ಕ್ಯಾಪ್ ಅಥವಾ ಲಾರ್ಜ್ ಕ್ಯಾಪ ಸ್ಮಾಲ್ ಕ್ಯಾಪಾ ಮಿಡ್ ಕ್ಯಾಪ್ ಆಬ್ವಿಯಸ್ಲಿ ಇದು ಲಾರ್ಜ್ ಕ್ಯಾಪ್ ಅಂತ ಹೇಳ್ಕೊಂಡು ಕೆಟಗರೈಸ್ ಆಗುತ್ತೆ ಒಂದು ಲಕ್ಷದ ಐವತ್ತೆರಡು ಸಾವಿರದ ಆರುನೂರ ಇಪ್ಪತ್ತ್ಮೂರು ಕೋಟಿಗಳಷ್ಟು ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಕ್ಯಾಪ್ ಅಥವಾ ಓವರ್ ಆಲ್ ಕಂಪನಿಯ ವ್ಯಾಲ್ಯೂಯೇಷನ್ ಇರತಕ್ಕಂಥದ್ದು ಟಾಪನ್ನು ನೋಡ್ಕೊಂಡು ಬರ್ತೀವಿ ಅಂತಂದರೆ ನಲವತ್ತೇಳನೇ ಸ್ಥಾನದಲ್ಲಿ ಪಿಡಿಲೈಟ್ ಇಂಡಸ್ಟ್ರೀಸ್ ಬರುತ್ತೆ ಅಂದರೆ ನಿಫ್ಟಿ ಫಿಫ್ಟಿ ಕಂಪನಿ ಇದಾಗಿರುತ್ತೆ ನೆಕ್ಸ್ಟ್ ಬರೋದು ಯಾವ್ದಪ್ಪ ಮಾಡ್ರೇಟ್ ರಿಸ್ಕ್ ರಿಸ್ಕ್ ಎಷ್ಟಿದೆ ಈ ಕಂಪನಿಲಿ ಅಂತಕ್ಕಂಥದ್ದನ್ನು ಇಂಡಿಕೇಟ್ ಮಾಡ್ತಕ್ಕಂಥದ್ದು ಬೀಟಾ ಅಂತ ಹೇಳ್ತಾರೆ ಇದನ್ನು ಕರೆಕ್ಟಾಗಿ ಗಮನಿಸಿ ಬೀಟಾ ಅಂತಕ್ಕಂಥದ್ದು ಏನು ಅಂತ ಇಂಡೆಕ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಸ್ಟಾಕ್ ಅಥವಾ ಈ ಒಂದು ಇನ್ವೆಸ್ಟ್ಮೆಂಟ್ ಎಷ್ಟು ಏರುಪೇರು ಆಗಿದೆ ಅಂತಕ್ಕಂಥದ್ದನ್ನು ಇಂಡಿಕೇಟ್ ಮಾಡುತ್ತೆ ಆಲ್ರೈಟ್ ಸೊ ಯೂಶುವಲಿ ಹೇಳಬೇಕು ಅಂತ ಅಂದರೆ ಒಂದಕ್ಕಿನ್ನ ಕೆಳಗಡೆಗಿದೆ ಈ ನಂಬರ್ ಅಂತ ಅಂದರೆ ಒಂದಕ್ಕಿನ್ನ ಕೆಳಗಡೆಗಿದೆ ಬೀಟಾ ಅಂತ ಅಂದರೆ ದಟ್ಸ್ ಅ ಗುಡ್ ಥಿಂಗ್ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಟೂ ಟೈಮ್ಸ್ನಷ್ಟು ಬೀಟಾವನ್ನು ಈ ಪರ್ಟಿಕ್ಯುಲರ್ ಸ್ಟಾಕು ಹೊಂದಿರುತ್ತೆ ಇದರ ಅರ್ಥ ಏನು ಅಂತಂದರೆ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ನಿಫ್ಟಿ ಅಂತಲೇ ಅನ್ಕೊಳ್ಳೋಣ ನಿಫ್ಟಿ ಒಂದು ಪಾಯಿಂಟ್ ಮೂವ್ ಆದರೆ ಈ ಒಂದು ಸ್ಟಾಕು ಒಂದು ಪಾಯಿಂಟ್ ಅಪ್ ಮೂವ್ ಆಗೋಕ್ಕೆ ಪಾಸಿಬಿಲಿಟಿ ಇದೆ ಸಿಮಿಲರ್ಲಿ ನಿಫ್ಟಿ ಒಂದು ಪಾಯಿಂಟ್ ಕೆಳಗಡೆಗೆ ಬಿದ್ದರೆ ಈ ಸ್ಟಾಕು ಎರಡು ಪಾಯಿಂಟ್ ಕೆಳಗಡೆ ಬೀಳುತ್ತೆ ಸೊ ಜಾಸ್ತಿ ಒಲೆಟಿಲಿಟಿ ಇದೆ ಅಂತಕ್ಕಂಥದ್ದನ್ನು ಇದು ನಮಗೆ ಇಂಡಿಕೇಟ್ ಮಾಡುತ್ತೆ ದಟ್ಸ್ ಫೈನ್ ಬಟ್ ಈ ಒಲೆಟಿಗೆ ತಕ್ಕ ಹಾಗೆ ರಿಟರ್ನ್ನ ಜನ್ರೇಟ್ ಮಾಡಿದ ದಟ್ಸ್ ಅ ಬಿಗ್ ಕ್ವಶನ್ ರೈಟ್ ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ ಎ ಬೇರೆ ಬೇರೆ ರೀತಿಯಾದಂಥ ಸುಮಾರು ಮಾಹಿತಿಗಳು ಬರುತ್ತೆ ಒಂದು ಕಂಪನಿನ ಅನಲೈಸ್ ಮಾಡಬೇಕು ಅಂತಂದರೆ ಸುಮಾರು ರೀತಿಯಾದಂತಹ ಮಾಹಿತಿಗಳು ಬರುತ್ತೆ ಕೀ ಮೆಟ್ರಿಕ್ಸ್ಗಳು ಒನ್ ಆಫ್ ದ ಇಂಪಾರ್ಟೆಂಟ್ ಮೆಟ್ರಿಕ್ಸನ್ನು ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ನಿಮ್ಮ ಗಮನ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಡೆಗೆ ಬೇಕಾಗುತ್ತೆ ದರ್ ಇಸ್ ಸಮಿಂಗ್ ಕಾಲ್ಡ್ ಆಸ್ ಪಿ ಇ ರೇಷ್ಯೋ ಅಂತ ಹೇಳ್ತೀವಿ ನಾವು ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ನೋಡ್ತೀವಿ ಅಂತಂದರೆ ಪಿ ರೇಷಿಯೋ ಈ ಫಂಡ್ ಅಥವಾ ಸಾರಿ ಈ ಸ್ಟಾಕಿಂದ ಎಷ್ಟಿದೆ ಅಪ್ಪ ಪಿ ಇ ನೂರ ಹತ್ತೊಂಬತ್ತಿದೆ ಬರೀ ನಂಬರಾಗಿ ನಾವು ನೋಡ್ತೀವಿ ಅಂತಂದರೆ ಏನೂ ನಮಗೆ ಇದರಲ್ಲಿ ಅರ್ಥ ಆಗಲ್ಲ ಪಿ ಇ ಹೆಸರಲ್ಲೇ ಇದೆ ಪಿ ಅಂದರೆ ಏನಪ್ಪ ಪ್ರೈಸ್ ಇ ಅಂದರೆ ಏನು ಅರ್ನಿಂಗ್ ಅರ್ನಿಂಗ್ಸ್ ಅಂತ ಹೇಳ್ತೀವಿ ಸೊ ಫಾರ್ ಎಕ್ಸಾಂಪಲ್ ಒಂದು ಕಂಪನಿಯ ಬೆಲೆ ಇವಾಗ ಸದ್ಯಕ್ಕೆ ಕಂಪನಿಯ ಬೆಲೆ ಎಷ್ಟು ನಡೀತಾ ಇದೆ ಒಂದು ಹಂಡ್ರೆಡ್ ರುಪೀಸ್ ನಡೀತಾ ಇದೆ ಅಂತ ಅನ್ಕೋಣ ಓಕೆ ಸೊ ಕಂಪನಿಯ ಅನ್ನು ಇಂಡಿಕೇಟ್ ಮಾಡುತ್ತೆ ಕರೆಂಟ್ ಮಾರ್ಕೆಟ್ ಪ್ರೈಸು ಇದನ್ನು ಭಾಗಿಸ್ಬೇಕಾಗುತ್ತೆ ಅದರ ಕಂಪನಿಯ ಅರ್ನಿಂಗಿಂದ ಸೊ ಅರ್ನಿಂಗ್ ಅಜ್ಯೂಮ್ ನೂರು ರೂಪಾಯಿಗೆ ಕಂಪ್ನಿ ಓವರ್ ಆಲ್ ಹತ್ತು ರೂಪಾಯಿ ದುಡಿದಿದೆ ಅಂತ ಅನ್ಕೋಣ ಹತ್ತು ರೂಪಾಯಿ ಅರ್ನ್ ಮಾಡಿದೆ ಈ ನಂಬರ್ ನಾವು ಕ್ಯಾಲ್ಕುಲೇಷನ್ ಪ್ರಕಾರ ನೋಡ್ತೀವಿ ಅಂತಂದರೆ ಟೆನ್ ಆಗುತ್ತೆ ಸೊ ಟೆನ್ ಇಸ್ ಅ ಪಿ ರೇಷಿಯೋ ರೈಟ್ ಸೊ ಇವಾಗ ನನಗೆ ಹೇಳಿ ನೀವೇನೇ ಹೇಳಿ ಈ ಪಿ ರೇಷೋ ಕಡಿಮೆ ಇದ್ರೆ ಬಿಟ್ರೆ ಜಾಸ್ತಿ ಇದ್ರೆ ಆಬ್ವಿಯಸ್ಲಿ ಕಡಿಮೆ ಇರಬೇಕು ಬಿಕಾಸ್ ಕಡಿಮೆ ಇದ್ದಿದೆ ಅಂತಂದ್ರೆ ಏನರ್ತಾ ಇ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ ನಾವು ಹಂಡ್ರೆಡ್ ಸೇಮ್ ಕರೆಂಟ್ ಪ್ರೈಸ್ ಹಂಡ್ರೆಡ್ ರುಪೀಸ್ ನಡೀತಾ ಇದೆ ಷೇರಿನ ಬೆಲೆ ಅರ್ನಿಂಗ್ ಅವ್ರದ್ದು ಅಥವಾ ಅರ್ನಿಂಗ್ ಪರ್ ಶೇರ್ ಅಂತ ಹೇಳ್ತಾರೆ ಅರ್ನಿಂಗ್ ಐದು ರೂಪಾಯಿ ಇದೆ ಅಂತ ಅನ್ಕೋಣ ಫಸ್ಟ್ ಎಕ್ಸಾಂಪಲ್ ಕಂಪೇರ್ ಮಾಡಿದ್ರೆ ಎರಡನೇ ಎಕ್ಸಾಂಪಲ್ ಅಲ್ಲಿ ಕಡಿಮೆ ಅರ್ನಿಂಗ್ ಅನ್ನ ಹೊಂದಿರುತ್ತೆ ಈ ಕೇಸಲ್ಲಿ ಎಷ್ಟಾಯ್ತು ಇಪ್ಪತ್ತಾಯ್ತು ಸೊ ಫಸ್ಟ್ ಎಕ್ಸಾಂಪಲ್ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಪರ್ಟಿಕ್ಯುಲರ್ ಕೇಸಲ್ಲಿ ಪಿ ಇ ರೇಷೋ ಜಾಸ್ತಿ ಆಯಿತು ಸೊ ಜಾಸ್ತಿ ಪಿ ಇ ರೇಷೋ ಇದೆ ಅಂತಂದರೆ ಅರ್ನಿಂಗ್ ಪೊಟೆನ್ಷಿಯಲ್ ಅಥವಾ ಕಂಪ್ನಿ ಅರ್ನ್ ಮಾಡ್ತಾ ಇರೋದು ಕಡಿಮೆ ಇದೆ ಇನ್ನೊಂದು ವರ್ಡಲ್ಲಿ ನೀವು ಇವಾಗ ಆ ಸ್ಟಾಕ್ ಅಥವಾ ಆ ಬಿಸ್ನೆಸ್ಸಲ್ಲಿ ಎಂಟ್ರಿ ಆಗ್ತಿದ್ದೀರಾ ಅಂತಂದರೆ ಜಾಸ್ತಿ ಬೆಲೆಯನ್ನು ಕೊಡ್ತಾ ಇದ್ದೀರಾ ಅಂತಕ್ಕಂಥ ಮಾಹಿತಿಯನ್ನು ಇದು ತಿಳಿಸ್ಕೊಡ್ತಾ ದಿಸ್ ಇಸ್ ಥಿಯರಿಟಿಕಲ್ ಬಟ್ ಇನ್ ಟರ್ಮ್ಸ್ ಆಫ್ ದ ಪ್ರಾಕ್ಟಿಕಾಲಿಟಿ ನಾವು ನೋಡ್ತಾ ಹೋಗೋಣ ಯಾವ್ಯಾವ ರೀತಿಯಾದಂಥ ಮಾಹಿತಿಗಳು ನಮಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ ಅಂತ ಸೊ ಐ ಹೋಪ್ ಇ ರೇಷ್ಯೂ ಇಸ್ ಕ್ಲಿಯರ್ ಕಡಿಮೆ ಇದ್ದರೆ ಒಳ್ಳೆಯದು ಅಂತ ಅರ್ಥ ಆಯಿತು ಯಾವುದಕ್ಕೆ ಕಂಪೇರ್ ಮಾಡಿದ್ರೆ ಅನ್ನೋದು ತುಂಬ ಮುಖ್ಯ ಸೊ ಇಲ್ಲಿ ನಾನು ಇನಿಷಿಯಲಿ ಎಕ್ಸಾಂಪಲಲ್ಲಿ ಕೊಡ್ತಾ ಇದ್ದೆ ನಿಮಗೆ ಒಂದು ಇವರ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿ ನೋಡಿದರೆ ಫಾರ್ ಎಕ್ಸಾಂಪಲ್ ಈಗ ಸ್ಟಾಕ್ ಏ ಇದೆ ಅಪ್ಪ ಹತ್ತು ಪಿ ಇದೆ ಅಂತ ಅನ್ಕೋಣ ಸ್ಟಾಕ್ ಬಿ ಅದೇ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರತಕ್ಕಂಥ ಇನ್ನೊಂದು ಸ್ಟಾಕ್ ಅಥವಾ ಇನ್ನೊಂದು ಕಂಪನಿಯ ಪಿ ರೇಷಿಯೋ ಐದಿದೆ ಅಂತ ಅಂದರೆ ಇವಾಗ ನೀವು ಹೇಳಿ ಎರಡನೆಯ ಕಂಪನಿ ಓವರ್ ವ್ಯಾಲ್ಯೂಡ ಅಂಡರ್ ವ್ಯಾಲ್ಯೂಡ್ ಓವರ್ ವ್ಯಾಲ್ಯೂ ಅಂಡರ್ ವ್ಯಾಲ್ಯೂ ಅಂದರೆ ಏನು ಎಕ್ಸಾಂಪಲ್ ಈ ಕೇಸಲ್ಲಿ ನೀವು ಕೊಡ್ತಾ ಇರತಕ್ಕಂಥ ಬೆಲೆ ಜಾಸ್ತಿ ಬೆಲೆ ಯಾವುದಕ್ಕಿದೆ ಈ ಕಂಪನಿಗಿದೆ ಓವರ್ ವ್ಯಾಲ್ಯೂಡ್ ಆಗಿರ್ತಕ್ಕಂತಹ ಕಂಪನಿ ಇದು ಇದು ಅಂಡರ್ ವ್ಯಾಲ್ಯೂ ಸೊ ನೀವು ಇದೇ ಅಮೌಂಟನ್ನು ನೀವು ಇದರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ಬೆಟರ್ ಅಲ್ಲಿ ಬೆಟರ್ ಪ್ರೈಸಲ್ಲಿ ನೀವು ಎಂಟ್ರಿ ಆಗ್ತಾ ಇದ್ದೀರಾ ಅಂತಕ್ಕಂಥ ಮಾಹಿತಿಯನ್ನು ನಮಗೆ ಇದು ತೋರಿಸ್ಕೊಡುತ್ತೆ ಅಗೇನ್ ಇದು ಒಂದೇ ಥರನೇ ನಾವು ಹೋಗೋಲ್ಲ ಅಲ್ಟಿಮೇಟ್ಲಿ ಪಿ ರೇಷೋ ಅಂತಕ್ಕಂಥದ್ದು ಕಡಿಮೆ ಇದ್ದರೆ ಒಳ್ಳೆಯದು ಕಂಪೇರಿಂಗ್ ಟು ದ ಕಾಂಪಿಟೇಟರ್ಸ್ ಅಥವಾ ಇಂಡಸ್ಟ್ರಿ ಲೆವೆಲ್ ಆವ್ರೇಜ್ ಪಿ ನ ಕಂಪೇರ್ ಮಾಡ್ತೀವಿ ಅಂತಂದರೆ ಈ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟಲ್ಲಿ ಅದು ಕಡಿಮೆ ಇರಬೇಕು ಒಂದು ಎರಡನೇದು ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡ್ತಾರೆ ಇನ್ವೆಸ್ಟರ್ಸ್ಗಳು ಇದನ್ನ ನೀವು ಜಾಸ್ತಿ ಪಿ ಕೊಡ್ತಾ ಇದ್ರೆ ಅದರ ನಿಮ್ಗೆ ಗೊತ್ತಿರಬೇಕು ಇನ್ಹರೆಂಟ್ಲಿ ಯು ಆರ್ ಪೇಯಿಂಗ್ ಮೋರ್ ಫಾರ್ ದ ಸ್ಟಾಕ್ ನೀವು ಜಾಸ್ತಿ ಅಮೌಂಟ್ನ ಪೇ ಮಾಡ್ತಿದಿರಾ ಆ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಇನ್ವೆಸ್ಟರ್ ದೃಷ್ಟಿಕೋನದಲ್ಲಿ ಸೊ ಅದ್ರ ತಕ್ಕಾಗಿ ರಿಟರ್ನ್ ಜನರೇಟ್ ಮಾಡಿದೆಯಾ ಇಲ್ವಾಪ್ಪ ಆ ಕ್ವಶನ್ ಕೇಳಬೇಕಲ್ವಾ ನಾವು ಸೊ ಅದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ ಸೊ ಇಲ್ಲಿ ನೋಡ್ತಾ ಇರಬಹುದು ನೀವು ಪಿ ಇ ರೇಷೋ ಸದ್ಯಕ್ಕೆ ನೂರ ಹತ್ತೊಂಬತ್ತು ಈ ಕಂಪನಿದಾಗಿರುತ್ತೆ ವೆರಿನ್ ಲಾಸ್ಟ್ ಐದು ವರ್ಷದ ಪ್ರಕಾರ ನೂರ ಮೂವತ್ತ್ ಮೂರು ಪರ್ಸೆಂಟೇಜ್ನಷ್ಟು ಗ್ರೋತ್ ಅನ್ನ ಹೂಡಿಕೆದಾರಿಗೆ ತಂದು ವಿಚ್ ಇಸ್ ಸ್ಟಿಲ್ ಬೆಟರ್ ಅಂತ ಹೇಳ್ಬಹುದು ಪಿಇ ರೇಷೋಕ್ಕಿಂತ ಇವರ ಆವರೇಜ್ ರಿಟರ್ನ್ ಏನಿದೆಯೋ ಕಳೆದ ಒಂದು ವರ್ಷದಿಂದ ಕೊಟ್ಟಿರೋದು ಅದು ಜಾಸ್ತಿನೇ ಇರುತ್ತೆ ಸೊ ಇದನ್ನ ಇಂಡಸ್ಟ್ರಿ ಲೆವೆಲ್ ಅಲ್ಲಿ ನಾವು ಕಂಪೇರ್ ಮಾಡ್ತೀವಿ ಅಂತ ಅಥವಾ ಇಂಡಸ್ಟ್ರಿ ಪಿ ನಾವು ನೋಡ್ತೀವಿ ಅಂತ ನೋಡ್ತಾ ಇರ್ಬೋದು ಸೆಕ್ಟರ್ ಪಿ ಎಷ್ಟಿದೆ ಇಪ್ಪತ್ತಾರಿದೆ ನಾವು ಕೊಡ್ತಾ ಇರೋದು ನೂರ ಇಪ್ಪತ್ತು ಅಂದರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಟೈಮ್ಸ್ನಷ್ಟು ಎಕ್ಸ್ಟ್ರಾ ಪ್ರೈಸ್ ನಾವು ಕೊಡ್ತಾ ಇದ್ದೀವಾ ಕರೆಕ್ಟ್ ಅಲ್ವಾ ಬಟ್ ಅದ್ರ ತಕ್ಕ ಹಾಗೆ ರಿಟರ್ನ್ ಅನ್ನು ಕೂಡ ಅದು ಜನ್ರೇಟ್ ಮಾಡಿದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡೋಕೆ ಹೋಗ್ತಾ ಇದೀವಿ ಈ ಒಂದು ಎಕ್ಸಾಂಪಲ್ ಅಲ್ಲಿ ಓಕೆ ಸೊ ಇದರ ಪ್ರಕಾರ ಕಳೆದ ಐದು ವರ್ಷದಲ್ಲಿ ನೋಡ್ತಾ ಇರ್ಬೋದು ನೀವು ರಫ್ಲಿ ನೂರ ಮೂವತ್ತ್ ಮೂರು ಪರ್ಸೆಂಟೇಜ್ನಷ್ಟು ರಿಟರ್ನ್ ಕೊಟ್ಟಿದೆ ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ಕಂಪನಿ ಜನರೇಟ್ ಮಾಡ್ತಾ ಇರತಕ್ಕಂತಹ ರಿಟರ್ನ್ ಕಿನ್ನ ರಿಟರ್ನ್ ಏನಿದೆಯೋ ಈ ಪಿ ಇ ಕಿನ್ನ ಜಾಸ್ತಿ ಇದೆಯಲ್ವಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋದು ಸೂಕ್ತ ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ಪಾಯಿಂಟ್ ಇನ್ ಟರ್ಮ್ಸ್ ಆಫ್ ದ ಇನ್ಕಮ್ ಸ್ಟೇಟ್ಮೆಂಟ್ ಬ್ಯಾಲೆನ್ಸ್ ಸ್ಟೇಟ್ಮೆಂಟ್ ಹಾಗೆ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತಾರೆ ಹಾಗೆ ಕ್ಯಾಶ್ ಫ್ಲೋ ಈ ಮೂರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಬರಬೇಕು ಅಗೇನ್ ಇದನ್ನ ಒಂದೇ ವಿಡಿಯೋದಲ್ಲಿ ನಾನು ಮಾಡ್ತೀನಿ ಅಂತಂದ್ರೆ ಎರಡು ಮೂರು ಅವರ್ ವಿಡಿಯೋ ಆಗ್ಬಿಡುತ್ತೆ ಐದು ನಿಮಿಷದ ವಿಡಿಯೋ ನೋಡೋಕ್ಕೆ ಪೋರ್ಷತ್ತಿಲ್ಲ ನಮ್ಮವ್ರಿಗೆ ಹತ್ತು ನಿಮಿಷದ ವಿಡಿಯೋ ಮಾಡಿ ಹದಿನೈದು ನಿಮಿಷದ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಜಾಸ್ತಿ ಇದನ್ನು ಎಕ್ಸ್ಪ್ಲನೇಷನ್ ಒಂದೇ ವಿಡಿಯೋದಲ್ಲಿ ಕೊಡೋಕೆ ಹೋಗಲ್ಲ ಈ ಸ್ಟೇಟ್ಮೆಂಟ್ಗಳನ್ನು ಯಾವ ರೀತಿ ರೀಡ್ ಮಾಡ್ಬೋದು ಇನ್ವೆಸ್ಟರ್ ದೃಷ್ಟಿಕೋನದಲ್ಲಿ ಸಿಂಪಲ್ ಆಗಿ ಅನ್ನೋದನ್ನ ಮತ್ತೆ ಬೇರೆ ಯಾವುದಾದ್ರು ವೀಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಬಟ್ ಈ ಒಂದು ವಿಷಯದಲ್ಲಿ ಸಿಂಪಲ್ ಆಗಿ ಒಂದು ಸತಿ ನಾವು ಕಣ್ಣು ಹಾಯಿಸಬೇಕಾಗುತ್ತೆ ಯಾವ ರೀತಿ ಇನ್ಕಮ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಇನ್ ಸಿಂಪಲ್ ವರ್ಡ್ಸಲ್ಲಿ ನೋಡ್ತಾ ಇರ್ಬೋದು ದ ಲಾಸ್ಟ್ ಐದು ವರ್ಷದಲ್ಲಿ ಇವರ ರೆವಿನ್ಯೂ ಏನಿದೆಯೋ ನೀವು ಗಮನಿಸ್ತಾ ಇರ್ಬೋದು ರೆವೆನ್ಯೂ ಹ್ಯಾಸ್ ಗ್ರೋನ್ ಎಷ್ಟು ರೆವೆನ್ಯೂ ಬೆಳವಣಿಗೆ ಆಗಿದೆಪ್ಪ ತರ್ಟೀನ್ ಪಾಯಿಂಟ್ ಸವೆನ್ ತ್ರೀ ಪರ್ಸೆಂಟೇಜ್ನಷ್ಟು ರೆವೆನ್ಯೂ ಸ್ಟಾರ್ಟಿಂಗ್ ಲೆವೆಲಲ್ಲಿ ಸೇಲ್ಸ್ ಇಂದ ಇವರಿಗೆ ಬರ್ತಕ್ಕಂಥ ಇನ್ಕಮ್ ಇದು ಬಟ್ ಇಂಡಸ್ಟ್ರಿ ಆವರೇಜು ಹದಿನಾಲ್ಕು ಪರ್ಸೆಂಟೇಜ್ ಇಂಡಸ್ಟ್ರೀಸ್ಗಿನ ಕಡಿಮೆ ಪರ್ಫಾರ್ಮೆನ್ಸನ್ನು ಕಂಡಿರುತ್ತೆ ರೆವಿನ್ಯೂ ಗ್ರೋತಲ್ಲಿ ಇನ್ನ ಡಿಕ್ರೀಸಿಂಗ್ ಮಾರ್ಕೆಟ್ ಶೇರ್ ಇದು ಇನ್ನೊಂದು ರೆಡ್ ಇಲ್ಲಿ ನಮಗೆ ಕಾಣಿಸ್ತಾ ಇರತಕ್ಕಂಥದ್ದು ರೆಡ್ ಏನಪ್ಪ ಇದರ ಅರ್ಥ ಅಂತ ಈಗ ಯಾವುದೇ ಒಂದು ಕಂಪನಿ ನೂರು ಬಿಸ್ನೆಸ್ ಆಗ್ತಿದೆ ನೂರು ರೂಪಾಯಿ ಬಿಸ್ನೆಸ್ ಆಗ್ತಿದೆ ಅಂತಂದ್ರೆ ಈ ಕಂಪ್ನಿಗೆ ಆ ಇಂಡಸ್ಟ್ರೀಲಿ ನಾಲ್ಕೈದು ಜನ ಕಾಂಪಿಟೇಟರ್ಸ್ಗಳಿರ್ತಾರೆ ಈ ಕಂಪ್ನಿಗೆ ಎಷ್ಟು ಮಾರ್ಕೆಟ್ ಶೇರ್ ಸಿಗ್ತಾ ಇದೆ ಐದು ಪಾ ಐದು ರೂಪಾಯಿ ದುಡಿತಾ ಇದ್ದಾರೆ ಹತ್ತು ರೂಪಾಯಿ ದುಡಿತಾ ಇದಾರೆ ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ಎಂಟೈರ್ ಇಂಡಸ್ಟ್ರಿಲಿ ಹತ್ತು ರೂಪಾಯಿ ಅವರು ದುಡಿತಾ ಇದಾರೆ ಅಂತಂದ್ರೆ ಹತ್ತು ಪರ್ಸೆಂಟೇಜ್ನಷ್ಟು ಇವರ ಶೇರ್ ಆಯಿತು ಮಾರ್ಕೆಟಲ್ಲಿ ಸೊ ಅದ್ರ ಪ್ರಕಾರ ಇಂಡಸ್ಟ್ರಿ ಓವರ್ ಆಲ್ ಆವರೇಜ್ ಅಂತ ಅಂದರೆ ನೋಡ್ತಾ ಇರ್ಬೋದು ಕಳೆದ ಐದು ವರ್ಷದಲ್ಲಿ ಹನ್ನೊಂದು ಪರ್ಸೆಂಟೇಜ್ ಇದ್ದಂತಹ ಇವರ ಓವರ್ ಆಲ್ ಮಾರ್ಕೆಟ್ ಶೇರ್ ಏನಿದೆಯೋ ಜೂ ಝೂಮ್ ಮಾಡ್ತೀನಿ ಒಂದು ನಿಮಿಷ ಹನ್ನೊಂದು ಪರ್ಸೆಂಟೇಜ್ ಇದ್ದಂಥದ್ದು ಹತ್ತು ಪರ್ಸೆಂಟೇಜ್ಗೆ ಕಡಿಮೆ ಆಗಿರುತ್ತೆ ಮಾರ್ಕೆಟ್ ಶೇರಲ್ಲೂ ಕೂಡ ಕಡಿಮೆ ಕಂಡುಕೊಂಡು ಬರ್ತಾ ಇದೆ ಇನ್ನೊಂದು ಕಡೆಯಿಂದ ಲೋವರ್ ದ್ಯಾನ್ ಇಂಡಸ್ಟ್ರಿ ನೆಟ್ ಇನ್ಕಮ್ ನೆಟ್ ಇನ್ಕಮಲ್ಲೂ ಕೂಡ ಬರೀ ಐದು ಪಾಯಿಂಟ್ ಏಳು ಆರು ಪರ್ಸೆಂಟೇಜ್ನಷ್ಟು ಇನ್ಕಮ್ ಸೊ ಫಸ್ಟ್ ಲೆವೆಲ್ಲು ಟಾಪ್ ಲೈನ್ ಅಂತ ಹೇಳ್ತೀವಿ ನಾವು ರೆವೆನ್ಯೂ ಇನಿಷಿಯಲ್ ಸೇಲ್ಸಿಂದ ಬರ್ತಕ್ಕಂಥದ್ದು ನೆಟ್ ಇನ್ಕಮ್ ಎಲ್ಲ ಹೋಗಿ ಕಳೆದು ಕೊನೆಗೆ ಉಳಿತಕ್ಕಂತಹ ನಂಬರು ಇದರಲ್ಲಿ ಐದು ಪಾಯಿಂಟ್ ಏಳು ಆರು ಪರ್ಸೆಂಟೇಜ್ನಷ್ಟು ಗ್ರೋತ್ ಆಗ್ತಾ ಇದೆ ಈ ಕಂಪನಿ ಬಟ್ ಇಂಡಸ್ಟ್ರಿ ಲೆವೆಲಲ್ಲಿ ಬೇರೆ ಕಂಪನೀಸ್ಗಳು ಹನ್ನೆರಡು ಪರ್ಸೆಂಟೇಜ್ನಷ್ಟು ಗ್ರೋತ್ ಆಗ್ತಾ ಇದೆ ಒಂದು ಹೈಯರ್ ಪಿ ಕೊಡ್ತಾ ಇದ್ದೀರಾ ಇನ್ನೊಂದು ಕಡೆಯಿಂದ ಗ್ರೋತ್ ರೇಟ್ ಕಂಪೇರಿಂಗ್ ಟು ದ ಕಾಂಪಿಟೇಟರ್ಸ್ಗಳು ಇಂಡಸ್ಟ್ರಿ ಕಂಪೇರ್ ಮಾಡಿದರೆ ಕಡಿಮೆ ಗ್ರೋತನ ಹೊಂದಿರತಕ್ಕಂಥ ಕಂಪನಿ ಇದು ರೈಟ್ ನಂಗೆ ಕನ್ಕ್ಲೂಷನ್ನ ಕೊಡಲ್ಲ ನೀವೇ ಅರ್ಥ ಮಾಡ್ಕೊಳ್ಬೇಕು ಯಾವ ರೀತಿ ಅನಲೈಸ್ ಮಾಡ್ತಾ ಇದೀವಿ ನಾವು ಅಂತ ಹೇಳ್ಕೊಂಡು ಸೊ ನೀವು ಡಿಸೈಡ್ ಮಾಡ್ಬೋದು ಈ ರೀತಿಯಾದಂತಹ ಒಂದು ಇನ್ಫಾರ್ಮೇಷನ್ಸ್ಗಳ ಬೇಸಿಸಲ್ಲಿ ಅಥವಾ ನೀವೇ ಖುದ್ದಾಗಿ ಅನಲೈಸ್ ಕೂಡ ಮಾಡ್ಬೋದು ಮಾಡ್ಬೋದು ಸೊ ನೆಕ್ಸ್ಟ್ ಬರೋದು ಆಬ್ವಿಯಸ್ಲಿ ಪಿಯರ್ ಕಂಪ್ಯಾರಿಸನ್ ಅಂದರೆ ಇವರ ಕಾಂಪಿಟೇಟರ್ಸ್ಗಳ ಜೊತೆ ಕಂಪೇರ್ ಮಾಡಿ ನೋಡೋಣ ಒಂದು ಸತಿ ಗಮನಿಸ್ತಾ ಇರ್ಬೋದು ನೀವು ಇಲ್ಲಿ ಪಿಡಿಲೈಟ್ ಇಂಡಸ್ಟ್ರಿ ಪಿ ರೇಷಿಯೋ ನೂರ ಹತ್ತೊಂಬತ್ತು ಅಂದರೆ ಆಲ್ಮೋಸ್ಟ್ ಸಿಕ್ಸ್ ನಷ್ಟು ನಾವು ಪಿ ರೇಷಿಯೋ ಕೊಡ್ತಾ ಇದೀವಿ ಕಂಪೇರಿಂಗ್ ಟು ದ ಇಂಡಸ್ಟ್ರಿ ಎಸ್ ಆರ್ ಎಫ್ ಲಿಮಿಟೆಡ್ಗೆ ಮೂವತ್ತೈದು ಇದೆ ಪಿ ರೇಷಿಯೋ ಈ ಎಂಟೈರ್ ಕಂಪ್ನೀಸ್ಗಳಲ್ಲಿ ಇವಾಗ ನೀವು ಹೇಳ್ಬೋದು ಟಾಟಾ ಕೆಮಿಕಲ್ಸ್ ಲಿಮಿಟೆಡ್ ಬೆಟರ್ ವ್ಯಾಲ್ಯೂವೇಷನ್ ಅನ್ನ ಹೊಂದಿದೆ ಅಂದ್ರೆ ರಿಟರ್ನ್ ಬೆಟರ್ ಆಗಿ ಜನರೇಟ್ ಮಾಡ್ತಾ ಇದೆ ಜಾಸ್ತಿ ಅಮೌಂಟ್ ಅನ್ನು ಪೇ ಮಾಡ್ತಿಲ್ಲ ಆಸ್ ಅನ್ ಇನ್ವೆಸ್ಟರ್ ಇಲ್ಲಿ ನಮಗೆ ಬರುತ್ತೆ ಸೊ ಇದು ರಿಲೇಟೆಡ್ ಸಪರೇಟ್ ಆಗಿ ನೀವು ಅನಾಲಿಸಿಸ್ ಮಾಡಬಹುದು ಒನ್ಸ್ ನಿಮಗೆ ಈ ವಿಷಯ ಗೊತ್ತಾದ್ರೆ ಸೊ ಹಾಗಾಗಿ ಪಿಯರ್ ಕಂಪ್ಯಾರಿಸನ್ ಅಥವಾ ಇವರ ಕಾಂಪಿಟೇಟರ್ಸ್ಗಳಿಗೆ ಜೊತೆ ಕಂಪೇರ್ ಮಾಡೋದು ತುಂಬಾ ಮುಖ್ಯ ಅದೇ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥದ್ದು ಸೊ ಇನ್ನ ಕೊನೆಯದಾಗಿ ಬರ್ತಕ್ಕಂತಹ ಮಾಹಿತಿ ಪ್ರೊಮೋಟರ್ಸ್ ಹೋಲ್ಡಿಂಗ್ಸ್ ಅಂತ ಹೇಳ್ತೀವಿ ನಾವು ಅಂದ್ರೆ ಈಗ ಕಂಪನಿನ ಇನಿಷಿಯಲ್ ಏನ್ ಸ್ಟಾರ್ಟ್ ಮಾಡಿರ್ತಾರೋ ಅವರು ಎಷ್ಟು ಪರ್ಸೆಂಟೇಜ್ ಅಥವಾ ಓವರ್ ಆಲ್ ಮ್ಯೂಚುವಲ್ ಫಂಡ್ಸ್ಗಳು ಹಾಗೆ ಎಫ್ ಐ ಐಸ್ಗಳು ಅಂದ್ರೆ ಫಾರಿನ್ ಇನ್ವೆಸ್ಟರ್ಸ್ಗಳು ಇನ್ವೆಸ್ಟ್ ಮಾಡಿದಾರ ಇವರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಯಾವ ರೀತಿ ಇದೆ ಅನ್ನೋದನ್ನ ಇದು ನಮಗೆ ತೋರಿಸ್ಕೊಡುತ್ತೆ ಆಬ್ವಿಯಸ್ಲಿ ಈ ವಿಚಾರದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಗಮನಿಸ್ತಾ ಇರ್ಬೋದು ನೀವು ಟೋಟಲ್ ಪ್ರಮೋಟರ್ ಹೋರ್ಡಿಂಗ್ ದಿಸ್ ಇಸ್ ಅ ವೆರಿ ಗುಡ್ ಸೈನ್ ಅಂತ ಹೇಳ್ಬೋದು ಆರ್ ಆಲ್ಮೋಸ್ಟ್ ಎಪ್ಪತ್ತು ಪರ್ಸೆಂಟೇಜ್ನಷ್ಟು ಶೇರನ್ನು ಪ್ರಮೋಟರ್ಸ್ಗಳೇ ಹೊಂದಿದ್ದಾರೆ ಕಂಪನಿ ಓನರ್ಸ್ಗಳೇ ಹೊಂದಿರ್ತಾರೆ ಇನಿಷಿಯಲ್ ಸ್ಟಾರ್ಟ್ ಮಾಡಿರ್ತಕ್ಕಂಥವ್ರು ಅಂದರೆ ಅವರ ಬಿಸ್ನೆಸ್ಸಲ್ಲಿ ಅವರಿಗೆ ಕಾನ್ಫಿಡೆನ್ಸ್ ಇದೆ ಅಂತ ಅರ್ಥ ನೆಕ್ಸ್ಟ್ ಮ್ಯೂಚುವಲ್ ಫಂಡ್ಸ್ಗಳು ಅರೌಂಡ್ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಡೊಮೆಸ್ಟಿಕ್ ಇನ್ಸಿಟ್ಯೂಷನ್ಸ್ಗಳು ಭಾರತದಲ್ಲಿ ಇರ್ತಕ್ಕಂತಹ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ಐದು ಪರ್ಸೆಂಟೇಜ್ನಷ್ಟು ಹೂಡಿಕೆಯನ್ನು ಮಾಡಿರ್ತಾರೆ ಅಥವಾ ಶೇರ್ನ ಹೋಲ್ಡ್ ಮಾಡ್ತಾ ಇದ್ದಾರೆ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ಗಳು ಹೊರಗಡೆ ದೇಶದಿಂದ ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡೋರು ಸುಮ್ಮನೆ ಇನ್ವೆಸ್ಟ್ ಮಾಡಲ್ಲ ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂತಂದರೆ ಮಾರ್ಕೆಟಲ್ಲಿ ಆಗ್ತಕ್ಕಂತಹ ಬಿಗ್ಗರ್ ಮೂಮೆಂಟ್ಸ್ಗಳೆಲ್ಲ ಈ ದುಡ್ಡಿಂದಾನೇ ಆಗ್ತಕ್ಕಂಥದ್ದು ಸೊ ಆ ದುಡ್ಡು ಈ ಕಂಪನಿಲಿ ಇದೆ ಹನ್ನೊಂದುವರೆ ಪರ್ಸೆಂಟೇಜ್ನಷ್ಟು ಇದೆ ಇನ್ನು ಮಿಕ್ಕಿರ್ತಕ್ಕಂತಹ ಹತ್ತು ಪರ್ಸೆಂಟೇಜ್ನಷ್ಟು ಹೋಲ್ಡಿಂಗ್ಸ್ಗಳನ್ನು ನಮ್ಮ ನಿಮ್ಮಂತಹ ಕಾಮನ್ ರಿಟೇಲ್ ಟ್ರೇಡರ್ಸ್ಗಳು ರಿಟೇಲ್ ಇನ್ವೆಸ್ಟರ್ಸ್ಗಳು ಈ ಕಂಪ್ನೀಲಿ ಹೋಲ್ಡ್ ಮಾಡ್ತಿದ್ದಾರೆ ಸೊ ಇಷ್ಟು ವಿಷಯಗಳನ್ನು ನಾವು ನೋಡಬೇಕಾಗುತ್ತೆ ಇನ್ನೂ ಸುಮಾರಿದೆ ಬಟ್ ಅಗೇನ್ ನಾನು ಹೇಳ್ತಾ ಇದ್ದೀನಿಲ್ಲ ತುಂಬ ವಿಷಯಗಳನ್ನು ಅನಾಲಿಸಿಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ಯಾರಲಿಸಿಸ್ ಆಗುತ್ತೆ ಸೊ ಸಿಂಪಲ್ ವೇದಲ್ಲಿ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಬೇಸಿಕಲಿ ಜಾಸ್ತಿ ಬೆಲೆಯನ್ನು ನಾವು ಕೊಡ್ತಾ ಇದ್ದೀವಿ ಈ ರೀತಿಯಾದಂಥ ಸಂದರ್ಭದಲ್ಲಿ ಜಾಸ್ತಿ ಬೆಲೆಯನ್ನು ಕೊಟ್ಟಿರ್ತೀವಿ ಅಟ್ ದ ಸೇಮ್ ಟೈಮ್ ಹೈಯರ್ ಒಲಿಟಿಲಿಟಿ ಇದರಲ್ಲಿರುತ್ತೆ ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಅಂತಂದರೆ ಇದಕ್ಕೆ ಕಂಪೇರ್ ಮಾಡಿದರೆ ಬೆಟರ್ ಆಗಿರತಕ್ಕಂತಹ ಕಾಂಪ್ಯೂಟೇಟರ್ಸ್ ಗಳು ಇವರ ಜೊತೆ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ ಇದ್ದಾರೆ ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್ ನೆಕ್ಸ್ಟ್ ಸ್ಟಾಕ್ ಗೆ ಮೂವ್ ಆಗೋಣ ನಿಮ್ಗೆ ಅಸೆಸ್ಮೆಂಟ್ ಇದು ಬಜಾಜ್ ಫೈನಾನ್ಸ್ ನೆಸ್ಲೆ ಇಂಡಿಯಾ ಏಷ್ಯನ್ ಪೇಂಟ್ಸ್ ಈ ಮೂರು ಒಂದು ಡೀಟೇಲ್ಸ್ ಅನ್ನು ನೀವು ನೋಡಿ ಪಿಡಿಲೈಟ್ ಇಂಡಸ್ಟ್ರೀಸ್ ಯಾವ ರೀತಿ ನೋಡಬೇಕು ಅಂತ ನಾನು ತೋರಿಸ್ತೆ ಇದರ ಬಗ್ಗೆ ಮಾಹಿತಿ ನೀವು ಖುದ್ದಾಗಿ ಅಸೆಸ್ಮೆಂಟ್ ಆಗಿ ತಗೊಳ್ಳಿ ಇದರಲ್ಲಿ ಲಾಸ್ಟ್ ಅಲ್ಲಿ ಇನ್ನೊಂದು ಕಂಪನಿ ಇದೆ ಟೈಟನ್ ಕಂಪನಿ ಲಿಮಿಟೆಡ್ ಜಸ್ಟ್ ರಿವ್ಯೂ ಗೆ ನಾನು ಮಾಡ್ತಾ ಇರೋದು ಟೈಟನ್ ಕಂಪನಿಯ ಬಗ್ಗೆ ಒಂದ್ಸತಿ ಮಾತಾಡ್ಬಿಡ್ತೀನಿ ನಾನು ಟೈಟನ್ ಕಂಪನಿಯ ಡೀಟೇಲ್ ನಾವು ನೋಡ್ತಾ ಇದ್ದೀವಿ ಅಗೇನ್ ಕಂಪ್ಲೀಟ್ ನಾನು ಫಸ್ಟ್ ಹಿಂಗೆ ಎಕ್ಸ್ಪ್ಲೈನ್ ಮಾಡಿ ಅದೇ ರೀತಿ ಮತ್ತೆ ರಿಪೀಟ್ ಮಾಡೋಕೆ ಹೋಗಲ್ಲ ಟಾಕ್ ಟಾಕ್ ಅಂತ ಇಮಿಡಿಯೇಟ್ ಆಗಿ ಹೋಗೋಣ ಮಾಹಿತಿಗಳನ್ನ ಗಮನಿಸ್ತಾ ಇರಬಹುದು ಫಸ್ಟ್ ಪರ್ಫಾರ್ಮೆಂಟ್ ನೋಡ್ ಮಾಡಿ ಟೈಟನ್ ಕಂಪನಿ ನಿಮ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ವಾಚಸ್ ಅಲ್ಲಿ ಇವತ್ತಿನ ಮಟ್ಟಿಗೆ ಜುವೆಲರಿ ಅಲ್ಲಿ ಅಂದರೆ ತುಂಬಾ about the company. In fact, ತುಂಬಾನೇ ಬೆಳೆದಿರ್ತಕ್ಕಂಥ ಕಂಪನಿ ಅಂತ ಹೇಳ್ಬೋದು ಭಾರತದಲ್ಲಿ ತುಂಬಾ ದೊಡ್ಡ ಇತಿಹಾಸ ಇದೆ ಈ ಕಂಪನಿಗೆ ಸೊ ಇದ್ರ ಪ್ರಕಾರ ಐದು ವರ್ಷದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಇನ್ನೂರ ನಲವತ್ತು ಪರ್ಸೆಂಟೇಜ್ ನಷ್ಟು ರಿಟರ್ನ್ ನ ಹೂಡಿಕೆ ತಂದು ಕೊಟ್ಟಿರ್ತೀವಿ ವಿಚ್ ಸ್ಟಿಲ್ ಗುಡ್ ಪಾಯಿಂಟ್ ಅಂತ ಹೇಳ್ಬೋದು ಅಂಡ್ ಗಮನಿಸ್ತಾ ಇರಬಹುದು ಬೆಲೆಯಲ್ಲೂ ಕೂಡ ತೀರಾ ಒಲಿಟಿಲಿಟಿ ಅಂತಕ್ಕಂಥದ್ದು ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಹಾಗೆ ಕಳೆದ ಒಂದು ವರ್ಷದ ಡೇಟಾ ನಾವು ನೋಡ್ತಾ ಇದೀವಿ ಇವಾಗ ಒಂದು ವರ್ಷದಲ್ಲಿ ನಲವತ್ತೇಳು ಪರ್ಸೆಂಟೇಜ್ ನಷ್ಟು ಗ್ರೋತ್ ಅನ್ನ ಕಂಡಿರುತ್ತೆ ಆಲ್ ಇನ್ ಆಲ್ ನಾವು ನೋಡ್ತೀವಿ ಅಂತಂದ್ರೆ ಐದು ವರ್ಷದಲ್ಲಿರ್ಬಹುದು ಒಂದು ಇರ್ಬೋದು ಹಾಗೆ ಓವರ್ ಆಲ್ ಮ್ಯಾಕ್ಸಿಮಮ್ ನಾವು ನೋಡ್ತೀವಿ ಅಂತ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇರಬಹುದು ಯಾವ ರೀತಿಯಾದಂತಹ ಗ್ರೋಥನ್ನ ಈ ಒಂದು ಸ್ಟಾಕ್ ಕಂಡಿರುತ್ತೆ ಅಂತ ಹೇಳ್ಕೊಂಡು ಸೊ ಟೂ ತೌಸಂಡ್ ಸೆವೆನ್ ಟೂ ತೌಸಂಡ್ ಏಯ್ಟ್ ಟೈಮ್ ಅಲ್ಲಿ ನೂರು ರೂಪಾಯಿ ಒಳಗಡೆಗಿದ್ದಂತಹ ಶೇರ್ ಇವತ್ತಿನ ಕಾಲಕ್ಕೆ ಮೂರು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿಗೆ ತಲುಪಿರುತ್ತೆ ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತಕ್ಕಂತಹ ವಿಷಯನೆಲ್ಲ ಇಮಿಡಿಯೇಟ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸಾಲಿಡ್ ಬಿಸ್ನೆಸ್ ಅನ್ನ ಈ ಕಂಪನಿ ಹೊಂದಿದೆ ಬಟ್ ಅಗೇನ್ ಇದ್ರ ಬೇಸಿಸಲ್ಲಿ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡ್ಬಿಡೋದಾ ನೋ ಅರ್ಥ ಮಾಡ್ಕೊಳ್ತಾ ಹೋಗೋಣ ಏನೇನೆಲ್ಲ ಇವರ ಬಿಸ್ನೆಸ್ ಇದೆ ಅಂತ ಹೇಳ್ಕೊಂಡು ಇವರ ಮಾರ್ಕೆಟ್ ಕ್ಯಾಪ್ ಇವತ್ತಿನ ಮಟ್ಟಿಗೆ ಮೂರು ಲಕ್ಷದ ಮೂವತ್ತ್ ಸಾವಿರದ ಮುನ್ನೂರ ಹದಿನಾಲ್ಕು ಕೋಟಿ ಸೊ ತುಂಬ ದೊಡ್ಡ ಕಂಪನಿನೇ ಅಂತ ಹೇಳ್ಬೋದು ಗುಡ್ ಪಾಯಿಂಟ್ ದಿಸ್ ಈಸ್ ಅ ವೆರಿ ವೆರಿ ಗುಡ್ ಪಾಯಿಂಟ್ ಲೋ ರಿಸ್ಕ್ ಇರ್ತಕ್ಕಂಥದ್ದು ಲೋ ರಿಸ್ಕ್ ಅಂತ ಹೆಂಗೆ ಹೇಳೋಕಾಗ್ತಾ ಇದೆ ಒನ್ ಪಾಯಿಂಟ್ ಏಟ್ ಒನ್ ಟೈಮ್ಸ್ನಷ್ಟು ಇರುತ್ತೆ ಕಂಪೇರಿಂಗ್ ಟು ನಿಫ್ಟಿ ನಿಫ್ಟಿಗಿನ್ನ ಕಂಪೇರ್ ಮಾಡ್ತೀವಿ ಅಂತಂದರೆ ಬೆಟರ್ ಆಗಿರ್ತಕ್ಕಂತಹ ಒಂದು ರಿಸ್ಕನ್ನು ರಿಸ್ಕ್ ಪ್ರೊಫೈಲನ್ನು ಈ ಕಂಪನಿ ಹೊಂದಿದೆ ಶೇರ್ನ ಬೆಲೆಯಲ್ಲಿ ತೀರಾ ಇರೋ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಸ್ವಲ್ಪ ಕಡಿಮೆ ರೈಟ್ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪಿ ಇ ರೇಷೋ ಗಮನಿಸ್ತಾ ಇರ್ಬೋದು ರೀಸೆಂಟ್ ಫೈನಾನ್ಷಿಯಲ್ ಇಯರ್ ಪ್ರಕಾರ ಈ ಕಂಪನಿಯ ಪಿ ಇ ನೂರ ಎರಡು ಆಗಿರುತ್ತೆ ಇಂಡಸ್ಟ್ರಿ ಪಿ ರೇಷೋ ಎಷ್ಟು ಅರವತ್ನಾಲ್ಕು ಇದರರ್ಥ ಆಲ್ಮೋಸ್ಟ್ ಆರು ಅಂದರೆ ರಫ್ಲಿ ಅರೌಂಡ್ ಸೆವೆಂಟಿ ಪರ್ಸೆಂಟೇಜ್ನಷ್ಟು ಎಕ್ಸ್ಟ್ರಾ ಒಂದು ಅಮೌಂಟನ್ನು ನೀವು ಪೇ ಮಾಡ್ತಿದ್ರ ಹೈಯರ್ ಆಗಿ ಇರುತ್ತೆ ಹೈಯರ್ ವ್ಯಾಲ್ಯೂಯೇಷನಲ್ಲೇ ನೀವು ಪೇ ಮಾಡ್ತಾ ಇರ್ತಕ್ಕಂಥದ್ದು ಬಟ್ ಅಟ್ ದ ಸೇಮ್ ಟೈಮ್ ರಿಟರ್ನ್ ಆ್ಯಂಡ್ ರಿಸ್ಕ್ ನೋಡ್ತೀವಿ ಅಂತಂದರೆ ಆರಾಮಾಗಿ ನಾವು ಕೊಡ್ಬೋದಾಗಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಇನ್ವೆಸ್ಟ್ಮೆಂಟ್ ದೃಷ್ಟಿಕೋನದಲ್ಲಿ ನಾವು ನೋಡ್ತೀವಿ ಅಂತಂದರೆ ಇದು ಪಾಯಿಂಟ್ ಒನ್ ಇನ್ನು ನೆಕ್ಸ್ಟ್ ಏನು ಆಬ್ವಿಯಸ್ಲಿ ಇವರ ಅರ್ನಿಂಗ್ ಸ್ಟೇಟ್ಮೆಂಟ್ ದಿಸ್ ಇಸ್ ಆಲ್ಸೋ ಗ್ರೀನ್ ಸಿಗ್ನಲ್ ಇಲ್ಲಿ ನಮ್ಗೆ ಕಾಣಿಸ್ತಾ ಇರತಕ್ಕಂಥದ್ದು ಬಿಕಾಸ್ ಕಳೆದ ಓವರ್ ಆಲ್ ಡೀಟೇಲ್ಸ್ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ ಇಪ್ಪತ್ತು ಪರ್ಸೆಂಟೇಜ್ನಷ್ಟು ನಷ್ಟು ಗ್ರೋತ್ ರೆವಿನ್ಯೂ ಅಲ್ಲಿ ಈ ಕಂಪನಿ ಕಂಡಿರುತ್ತೆ ಐದು ವರ್ಷದ ಪ್ರಕಾರ ಆವರೇಜ್ ಆಗಿ ನೋಡ್ತೀವಿ ಅಂತಂದರೆ ಇಂಡಸ್ಟ್ರಿ ಆವರೇಜ್ ಬರೀ ಹನ್ನೊಂದು ಪರ್ಸೆಂಟೇಜ್ ಸೊ ಬೆಟರ್ ಆಗಿ ಪರ್ಫಾರ್ಮ್ ಆಗ್ತಾ ಇದೆ ಈ ಕಂಪನಿ ಇಂಡಸ್ಟ್ರಿ ಆವರೇಜ್ಗಿಂತ ಪಾಯಿಂಟ್ ಒನ್ ಪಾಯಿಂಟ್ ಟು ಮಾರ್ಕೆಟ್ ಶೇರಲ್ಲೂ ಕೂಡ ಮಾರ್ಕೆಟಿನ ಓವರ್ ಆಲ್ ಕ್ಯಾಪ್ಚರಲ್ಲೂ ಕೂಡ ಜಾಸ್ತಿ ಕ್ಯಾಪ್ಚರ್ ಮಾಡಿರುತ್ತೆ ಕಂಪನಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟೇಜ್ ಐದು ವರ್ಷದ ಪ್ರಕಾರ ಅಂತಂದರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ತ್ರೀ ಇದ್ದಂಥದ್ದು ನೈನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಅಗ್ರೆಸಿವ್ ಆಗಿ ಅವರ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಕಂಪನಿ ಕೆಲಸ ಮಾಡ್ತಾ ಇದೆ ಪಾಯಿಂಟ್ ಟು ಪಾಯಿಂಟ್ ತ್ರೀ ಹೈಯರ್ ದ್ಯಾನ್ ಇಂಡಸ್ಟ್ರಿ ನೆಟ್ ಇನ್ಕಮ್ ನೆಟ್ ಇನ್ಕಮ್ ಅಂತ ನೋಡ್ತೀವಿ ಅಂತಂದರೆ ಎಲ್ಲ ಹೋಗಿ ಕಳೆದು ಕೊನೆಗೆ ಉಳಿತಕ್ಕಂತಹ ನಂಬರ್ ಏನಿದೆಯೋ ಡೆಫಿನೆಟ್ಲಿ ಅದು ಕೂಡ ಬೆಟರ್ ವೇದಲ್ಲಿ ಗ್ರೋತ್ ಆಗ್ತಾ ಇರುತ್ತೆ ಬಹಳ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು ಈ ರೀತಿ ಆದಂತಹ ಕಂಪನೀಸ್ ಗಳು ನೋಡ್ತಾ ಇರಬಹುದು ಐದು ಪರ್ಸೆಂಟೇಜ್ನಷ್ಟು ನೆಟ್ ಇನ್ಕಮ್ ಅಲ್ಲಿ ಗ್ರೋತ್ ಅನ್ನ ಈ ಕಂಪನಿ ಅರೌಂಡ್ ಒಂಬತ್ತು ಪಾಯಿಂಟ್ ಒಂಬತ್ತು ಮೂರು ಪರ್ಸೆಂಟೇಜ್ನಷ್ಟು ನಷ್ಟು ಇಂಡಸ್ಟ್ರಿ ಅವರೇಜ್ ಆಗಿರುತ್ತೆ ಇಂಡಸ್ಟ್ರಿ ಅವರೇಜ್ ಡಬಲ್ ನೆಟ್ ಇನ್ಕಮ್ ಈ ಕಂಪನಿ ಗಳಿಸ್ತಾ ಇದೆ ಇನ್ ಟರ್ಮ್ಸ್ ಆಫ್ ಇನ್ಕಮ್ ಸ್ಟೇಟ್ಮೆಂಟ್ ಆಗಿ ಇವರ ಪಿಯರ್ಸ್ ಅಥವಾ ಇವರ ಕಾಂಪಿಟೇಟರ್ಸ್ಗಳಿಗೆ ಗಳಿಗೆ ಕಂಪೇರ್ ಮಾಡಿ ನೋಡೋಣ ಟೈಟನ್ ಕಂಪನಿ ಜೊತೆ ಕಲ್ಯಾಣ್ ಜುವೆಲರ್ಸ್ ಇರಬಹುದು ರಾಜೇಶ್ ಎಕ್ಸ್ಪೋರ್ಟ್ಸ್ ಹಾಗೆ ಎಥೋಸ್ ಅಂತಕ್ಕಂತಹ ಕಂಪನಿ ಇವತ್ತಿನ ಮಟ್ಟಿಗೆ ಲಿಸ್ಟೆಡ್ ಇರುತ್ತೆ ಇದರಲ್ಲಿ ಪಿ ರೇಷೋ ಆಲ್ಮೋಸ್ಟ್ ರಾಜೇಶ್ ಎಕ್ಸ್ಪೋರ್ಟ್ಸ್ ಬಿಟ್ರೆ ಎಲ್ಲವೂ ಆಲ್ಮೋಸ್ಟ್ ಈಕ್ವಲ್ ಅಂಟ್ ಆಗೇನಿದೆ ಪಿ ಅಲ್ಲಿ ಮೇಜರ್ ಆಗಿ ನಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ಸೊ ಆಲ್ ಹೇಳಬೇಕು ಅಂತ ಅಂದ್ರೆ ಓವರ್ ಆಲ್ ಸಿನಾರಿಸ್ ಪಾಸಿಟಿವ್ ಅಂತ ಕಂಡು ಕೂಡ ಈ ಇಂಡಸ್ಟ್ರಿ ಏನಿದೆಯೋ ಇವರು ಕೆಲಸ ಮಾಡ್ತಾ ಇರತಕ್ಕಂಥದ್ದು ಹೈಯರ್ ಕಾಂಪಿಟೇಷನ್ ಎಟ್ ದ ಸೇಮ್ ಟೈಮ್ ಅಷ್ಟು ಈಸಿಯಾಗಿ ಈಗ ದೊಡ್ಡ ದೊಡ್ಡ ಕಂಪನೀಸ್ಗಳು ರಿಲಯನ್ಸ್ ಅಂತಕ್ಕಂಥ ಕಂಪನೀಸ್ ಗಳು ಈಸಿಯಾಗಿ ಎಕ್ಸೆಸ್ ಇರುತ್ತೆ ಅವರಿಗೆ ದೊಡ್ಡ ಲಾರ್ಜ್ ನೆಟ್ವರ್ಕ್ಗೆ ಕನ್ಸ್ಯೂಮರ್ ರಿಲೇಟೆಡ್ ಈ ಕಂಪನಿಗಳು ಆಗಿರೋದ್ರಿಂದ ಇಮಿಡಿಯೇಟ್ಲಿ ಅವರು ಎಂಟ್ರಿ ಕೊಡಬಹುದು ಕಾಂಪಿಟೇಷನ್ ಬಂತು ಅಂತಂದ್ರೆ ಆ ಅಂತ ಸಂದರ್ಭದಲ್ಲಿ ಇವರಿಗೆ ಸಡನ್ ಚಾಲೆಂಜಸ್ ಗಳು ಎದುರಾಗಬಹುದು ಬಟ್ ಸೋ ಫಾರ್ ಕಂಪನಿ ಇನ್ ಟರ್ಮ್ಸ್ ಆಫ್ ದ ಪರ್ಫಾರ್ಮೆನ್ಸ್ ಬೆಟರ್ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಬಂದಿದೆ ಸ್ನೇಹಿತರೆ ಇದೇ ಮ್ಯೂಚುವಲ್ ಫಂಡ್ಸ್ ಟಾಪ್ ಮ್ಯೂಚುವಲ್ ಫಂಡ್ಸ್ ಗಳು ಎಟ್ ಸೇಮ್ ಟೈಮ್ ಟಾಪ್ ಸ್ಟಾಕ್ಸ್ ಗಳು ರಾಹುಲ್ ಗಾಂಧಿ ಅವರು ಸದ್ಯದ ಮಟ್ಟಿಗೆ ಹೋಲ್ಡ್ ಮಾಡ್ತಾ ಇರತಕ್ಕಂಥದ್ರ ಬಗ್ಗೆ ನಾನು ರಿವ್ಯೂ ಮಾಡಿದ್ದೀನಿ ಇದ್ರ ಬಗ್ಗೆ ಸುಮಾರು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೀನಿ ನಿಮಗೆ ಏನ್ ಅನ್ಸುತ್ತೆ ಈ ಇನ್ವೆಸ್ಟ್ಮೆಂಟ್ಸ್ ಗಳ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ಸೊ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂತ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ ಯಾವುದೇ ರೀತಿಯಾದಂತಹ ಬೈಸಲ್ಲಿ ರೆಕಮೆಂಡೇಶನ್ಸ್ ಅಲ್ಲ ಜಸ್ಟ್ ಒಂದು ಪ್ರಯತ್ನ ಅಷ್ಟೇನೆ ಇರತಕ್ಕಂಥ ಮಾಹಿತಿಗಳನ್ನ ಯಾವ ರೀತಿ ಒಬ್ಬ ಇನ್ವೆಸ್ಟರ್ ನೋಡಬಹುದು ಅಥವಾ ನೋಡಬಹುದು ನೋಡ್ಬಿಟ್ಟು ಅದರಿಂದ ನಾವು ಬೆಟರ್ ಡಿಸಿಷನ್ಸ್ ಗಳನ್ನ ತಗೊಳ್ಬಹುದು ಅನ್ನೋ ಉದ್ದೇಶ ಮಾತ್ರ ಇದರಿಂದ ಇರತಕ್ಕಂಥದ್ದು ರಿಸ್ಕ್ ಡೆಫಿನೆಟ್ಲಿ ಇರುತ್ತೆ ಮ್ಯೂಚುವಲ್ ಫಂಡ್ಸ್ ಇರಬಹುದು ಇಕ್ವಿಟಿ ಇರಬಹುದು ಯಾವುದೇ ಒಂದು ವಿಷಯಗಳಲ್ಲಿ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಹಣನ ಅಂತ ಅಂದ್ರೆ ರಿಸ್ಕ್ ಡೆಫಿನೆಟ್ಲಿ ಇರುತ್ತೆ ಅದನ್ನ ಅರ್ಥ ಮಾಡ್ತಕ್ಕಂಥದ್ದು ಸೂಕ್ತ ಇದೇ ರೀತಿಯಾದಂತಹ ಸ್ಟಾಕ್ ಮಾರ್ಕೆಟ್ ಬೇರೆ ಬೇರೆ ರೀತಿಯಂತ ಹಣಕಾಸಿನ ವಿಚಾರಗಳ ಬಗ್ಗೆ ಹೊಸ ಹೊಸ ವಿಡಿಯೋಸ್ಗಳನ್ನ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಕಲಿಬೇಕು ಬೆಳಿಬೇಕು ಹಣಕಾಸಿನ ವಿಚಾರದಲ್ಲಿ ಅಂತಕ್ಕಂಥ ಆಸಕ್ತಿ ಇರತಕ್ಕಂಥ ಸಬ್ಸ್ಕ್ರೈಬ್ ಆಗಬಹುದು ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ಸ್ ಗಳನ್ನ ಎನೇಬಲ್ ಮಾಡಿ ಯಾವ ರೀತಿಯ ಅಪ್ಡೇಟ್ಸ್ ಗಳನ್ನ ಮಿಸ್ ಮಾಡಲ್ಲ ನೀವು ಅಟ್ ದ ಸೇಮ್ ಟೈಮ್ ರೀಸೆಂಟ್ ಆಗಿ ಅನ್ನು ಕೂಡ ನಾನು ಕ್ರಿಯೇಟ್ ಮಾಡಿರ್ತೀನಿ ಅದರ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಇನ್ ಕೇಸ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಆಗಿರೋದನ್ನ ನೀವು ಮಿಸ್ ಮಾಡ್ಕೋಬಾರದು ಅಂತಂದ್ರೆ ಅಲ್ಲೂ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ವಾಟ್ಸ್ಆಪ್ ನೀವು ಜಾಯ್ನ್ ಆಗಬಹುದು ವೆಲ್ ಹಣಕಾಸಿನ ವಿಚಾರಗಳಲ್ಲಿ ಆದಷ್ಟು ಬೇಗ ನೀವು ಬೆಳೀಲಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಸ್ತ ಈ ವಿಡಿಯೋನ ಇಲ್ಲಿಗೆ ನೆಮಗಿಸ್ತಾ ಇದ್ದೀನಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂನು ಜೈ ಹಿಂದ್